ಹಿಂದೆ ಅಗ್ನಿ ಸೃಷ್ಟಿಯನ್ನು ಹೇಳ್ತು, ಬ್ರಾಹ್ಮಣ ಸೃಷ್ಟಿ ಅಗ್ನಿ ಸೃಷ್ಟಿ ಇದನ್ನ ಮುಖಾದಿನ ಬಂದ, ಈಗ ಸೋಮ ಸೃಷ್ಟಿಯನ್ನು ಹೇಳ್ತಾ ಇದ್ದಾರೆ. ತತ್ರ ಪ್ರಜಾಪತೇಹೇ ತತ್ರ ಪ್ರಜಾಪತೇಹೇ ಏಕಸ್ಯ ದೇವಸ್ಯ ಏಕಸ್ಯ ದೇವಸ್ಯ ಅನ್ನ ಅನ್ನಾದ ಲಕ್ಷಣ ಭೇದ ವಿವಕ್ಷಿತ ಇತಿ. ಅನ್ನ ಅನ್ನಾದ ಲಕ್ಷಣ ಭೇದ ವಿವಕ್ಷಿತ ಇತಿ. ಪ್ರಜಾಪತಿ ಎಂಬ ಒಬ್ಬನೇ ದೇವನಿಗೆ ಅನ್ನ ಅನ್ನಾದ ಎಂಬ ಭೇದವನ್ನು ಹೇಳಬೇಕು ಅಂತ ಹೊರಟಿದೆ. ಇದಾದ್ರೆ ಅಂದ್ರೆ ಈ ಜಗತ್ತೆಲ್ಲ ಎರಡು ಭಾಗ ಮಾಡ್ಬೋದು, ಒಂದು ತಿನ್ನಿಸ್ಕೊಳ್ಳುವಂಥದ್ದು, ಒಂದು ತಿನ್ನುವಂಥದ್ದು. ತಿನ್ನುವಂಥದ್ದಕ್ಕೆ ಅಗ್ನಿ ಅಂತ ಹೇಳ್ತಾರೆ, ಅನ್ನಾದ ಅಂತ ಹೇಳ್ತಾರೆ, ತಿನ್ನಿಸ್ಕೊಂಡದಕ್ಕೆ ಸೋಮ ಅನ್ನ ಅಂತ ಹೇಳ್ತಾರೆ. ಯಾವ್ಯಾವ ತಿನ್ನಿಸ್ಕೊಳತ್ತೋ ಅದೆಲ್ಲ ಸೋಮ, ಅದೆಲ್ಲ ಅನ್ನ. ಇಲ್ಲಿ ತಿನ್ನಿಸ್ಕೊಳ್ಳೋದ್ರಲ್ಲಿ ಬಾಯಿಲ್ಲೇ ತಿನ್ನಿಸ್ಕೋಬೇಕು ಅಂತ ಏನಿಲ್ಲ. ಈಗ ಪಶುಗಳು ಮನುಷ್ಯರಿಗೆ ಅನ್ನ ಅನ್ನುವಾಗ ಭೋಗ್ಯಕ್ಕೆ ಉಪಭೋಗಕ್ಕೆ ಸಾಧನವಾದದ್ದು ಅನ್ನವೇ. ವಿಶ್ವಅನ್ನಂ ರಾಜ್ಯಾಮಂಗ, ರಾಜರುಗಳಿಗೆ ಪ್ರಜೆಗಳೇ ಅನ್ನ ಅಂದ್ರೆ ಪ್ರಜೆಗಳನ್ನು ತಿಂತಾನೆ ಅಂತ ಅರ್ಥ ಅಲ್ಲ. ಪ್ರಜೆಗಳೆಲ್ಲ ಸುಖವನ್ನು ಅನುಭವಿಸ್ತಾನೆ, ಪ್ರಜೆಗಳನ್ನ ಅನುಭವಿಸ್ತಾನೆ. ಹೀಗಾಗಿ ಯಾವ್ಯಾವುದು ಭೋಗಕ್ಕೆ ಸುಖಕ್ಕೆ ಸಾಧನವೋ ಅದೆಲ್ಲ ಅನ್ನ. ಯಾವುದು ಅನುಭವಿಸುತ್ತೋ ಅದು ಅನ್ನ ಅದ, ಅದು ಅಗ್ನಿ. ಅದು ಪ್ರಶ್ನೆ ಬರ್ಸುತ್ತೆ, ಇದು ನಾಲ್ಕು ಅದು ನಾಲ್ಕು ಮಾಡಿದೆ. ಆದಿತ್ಯ ಅಗ್ನಿ ಅನ್ನಾದ ಪ್ರಾಣ ಅಂತ ಇಲ್ಲಿ. ಆಮೇಲೆ ಅನ್ನ ಸೋಮ ರಯಿ ಮತ್ತೆ ಇದು ಚಂದ್ರ. ಹೀಗೆ ಈ ರೀತಿ ಅನ್ನ ಅನ್ನಾದ ಅನ್ನ ಒಂದು ಅನ್ನ ಅನ್ನದ ಬೇರೆ ಅನ್ನಾದ ಬೇರೆ. ಅನ್ನ ಅನ್ನದ ಅಂದ್ರೆ ಅನ್ನ ಕೊಡುವನು ಅಂತರ್ಥ. ಹಾ, ಅನ್ನಾದ ಅಂದ್ರೆ ಅನ್ನ ತಿನ್ನುವನು ಅಂತರ್ಥ. ಅನ್ನ ಮತ್ತಿದೆ ಈ ಅನ್ನ ಅನ್ನಾದ ರೂಪ ಆಗಿರ್ತಕ್ಕಂತಹ ಭೇದವು ಒಂದೇ ಪ್ರಜಾಪತಿಗೆ ಇದೆ ಅನ್ನೋದನ್ನ ಹೇಳಬೇಕು ಹೊರಟಿದೆ ಇದು ಶ್ರುತಿ. ಇದು ಎರಡು ದೃಷ್ಟಿ, ಒಂದು ಉಪಾಸನೆ ಮಾಡ್ಬೇಕು ಇಲ್ಲಿ. ಹಾಗೆ ಭಾವನೆ ಮಾಡಿದ್ರೆ ನಮಗೆ ನಾನ್ನ ದೋಷೇನ ಲಿಪ್ತತೆ ಅಂತ, ಅನ್ನ ದೋಷದಿಂದ ನಮಗೆ ಲೇಪ ಆಗಲ್ಲ. ಜಗತ್ತೆಲ್ಲ ಅನ್ನ, ಜಗತ್ತೆಲ್ಲ ಅನ್ನ, ಅದ ಅಗ್ನಿಶೋಮಾತ್ಮಕ ವಿಧಂ ಜಗತ್ತು ಅಂತ ಭಾವನೆ ಮಾಡ್ತಾ ಇದ್ರೆ ಅವನಿಗೆ ಅನ್ನ ದೋಷ ತಟ್ಟೋದಿಲ್ಲ ಅನ್ನೋದು ಒಂದು ಶಾಸ್ತ್ರದ ದೃಷ್ಟಿ. ಇನ್ನೊಂದು, ಏನು ಜಗತ್ತಲ್ಲಿ ಅನ್ನ ಅನ್ನ ಅನ್ನೋದು ಇಷ್ಟು ಪ್ರಜಾಪತಿಯ ರೂಪವೇ ಅಂತ ಪ್ರಜಾಪತಿಯ ಭಾವನೆ ಮಾಡೋದಕ್ಕೂ ಪ್ರಜಾಪತಿಗಿಂತ ಬೇರೆಯಾಗಿಲ್ಲ ಅಂತ ತಿಳ್ಕೊಳ್ಳೋದಕ್ಕೂ ಇದೊಂದು ಉಪಾಯ ಉಪಾಸನಾ ಪ್ರಕರಣ ಇದು. ಈ ಅನ್ನ ಅನ್ನಾದ್ಯ ಸೋಮಃ ಇದಾನೀ ಉಚ್ಯತೆ ತತ್ವ ಅಗ್ನಿ ಅನ್ನ ತತ್ವ ಅಗ್ನಿ ಉಕ್ತ ಅನ್ನಾದಃ ಅಗ್ನಿ ಉಕ್ತ ಅನ್ನಾದ ಅಗ್ನಿ ಉಕ್ತ ಅನ್ನಾದನಾದ ಅಗ್ನಿಯ ವಿಚಾರ ಹೇಳದ್ದಾಯ್ತು. ಅಗ್ನಿ ಸೃಷ್ಟಿಯನ್ನ ಎರಡು ಸಲ ತಗೊಂಡಿತ್ತು, ಒಂದು ವಿಶ್ವಭೇದ ಪ್ರಕರಣದ ಅಗ್ನಿ ಸೃಷ್ಟಿ ಹೇಳಿತ್ತು, ಇವಾಗ ಮುಖದಿಂದ ಇದನ್ನ ಬಾಯಿಂದ ಅಗ್ನಿ ಸೃಷ್ಟಿ ಮಾಡ್ದಂಗಿಲ್ಲೂ ಹೇಳಿದೆ. ಈಗ ಅಗ್ನಿ ಸೃಷ್ಟಿಯನ್ನ ಅಗ್ನಿ ವಿಚಾರವಾಗಿ ಅವನ ಅನ್ನ ತಿನ್ನುವನು ಎಂಬುದನ್ನ ಹೇಳಿದ್ದಾಯಿತು. ಅನ್ನಾದ್ಯ ಸೋಮ ಇದಾನೀ ಮುಚ್ಚ್ಯತೆ ಅನ್ನಾದ್ಯ ಸೋಮ ಇದಾನೀ ಮುಚ್ಚ್ಯತೆ ತಿನ್ನುವುದಕ್ಕೆ ಯೋಗ್ಯವಾದ ಸೋಮದ ವಿಚಾರವಾಗಿ ಈಗ ಹೇಳಲಾಗತ್ತೆ, ಅದರ ಬಗ್ಗೆ ಹೇಳ್ತೀವಿ ಅಂತ. ಸೋಮ ಅಂದ್ರೆ ಯಾವುದು, ಅನ್ನ ಅಂದ್ರೆ ಯಾವುದು, ಅದರ ವಿಚಾರವಾಗಿ ನಿಮಗೆ ತಿಳಿಸ್ತೀವಿ ಅಂತ ಹೊರಟಿದ್ದಾರೆ. ಏನು, ಅಥ ಯತ್ಕಿಂಚೇದಂ ಲೋಕೆ ಆರ್ದ್ರಂ ಅಥ ಯತ್ಕಿಂಚೇದಂ ಲೋಕೆ ಆರ್ದ್ರಂ ದ್ರವಾತ್ಮಕಂ ದ್ರವಾತ್ಮಕಂ ತದ್ರೇತಸಃ ಆತ್ಮನಃ ಬೀಜಾದ್ ಅಸೃಜತ ತದ್ರೇತಸಃ ಆತ್ಮನಃ ಬೀಜಾದ್ ಅಸೃಜತ ತದ್ರೇತಸಃ ಆಪಃ ಇತಿ ಶ್ರುತೇಃ ತದ್ರೇತಸಃ ಆಪಃ ಇತಿ ಶ್ರುತೇಃ ದ್ರವಾತ್ಮಕಶ್ಚ ಸೋಮಃ. ಈ ಲೋಕದಲ್ಲಿ ಯಾವ್ಯಾವ್ದು ಒದ್ದೆ ಆಗಿದೆಯೋ, ಹಸಿ ಆಗಿದೆಯೋ, ಆ ಹಸಿ ಆಗಿರೋದು ಒದ್ದೆ ಆಗಿರೋದು ಎಲ್ಲವೂ ದ್ರವಾತ್ಮಕವಾಗಿದೆ, ಅದೆಲ್ಲ ಸೋಮ. ಅದನ್ನೇ ಪ್ರಜಾಪತಿ ರೇತಸ್ಸು ಅಂತ ರೂಪಕ ಮಾಡ್ತಾ ಇದೆ. ಮನುಷ್ಯನ ರೇತಸ್ಸಿಂದ ಹೇಗೆ ಪ್ರಜೆಗಳು ಬರ್ತಾರೋ, ಆ ಪ್ರಜಾಪತಿ ದ್ರವಾತ್ಮಕವಾದ ಅಪ್ಪಿನಿಂದ ಎಲ್ಲ ಅನ್ನು ಬಂದದ್ದು ಅಂತ. ಅಪ್ಪಿನಿಂದ ಅಪ್ಪಿಲ್ದೆ ನೀರಿಲ್ದೆ ಹೋದ್ರೆ ಯಾವ ಧಾನ್ಯವೂ ಇಲ್ಲ, ಯಾವ ಸಸ್ಯವೂ ಇಲ್ಲ, ಏನೂ ಇಲ್ಲ. ಹಾಗಾಗಿ ರೇತಸ್ಸಿನ ಪ್ರಜೆ ಉಂಟಾಗುವ ಹಾಗೇನೆ ಅಪ್ಪಿನಿಂದ ಎಲ್ಲ ಅನ್ನು ಉಂಟಾಗಿದೆ. ಆ ಅಪ್ಪು ಅನ್ನೋದು ಪ್ರಜಾಪತಿಯ ರೇತಸ್ಸು ಕಾರಣ ಅಂತ, ಅನ್ನ ಕಾರಣ ಅಂತ ಅರ್ಥ. ಆದ್ರಿಂದ ಆ ಅಪ್ಪೆಂಬ ರೇತಸ್ ಎಂಬ ಬೀಜದಿಂದ ಎಲ್ಲಾ ಅನ್ನವನ್ನು ಸೃಷ್ಟಿ ಮಾಡ್ದ, ಪ್ರಜಾಪತಿ ಉಂಟು ಮಾಡ್ದ. ರೇತಸಃ ಅಪಹ ಇತಿ ಶ್ರುತಿ ರೇತಸ್ಸಿನಿಂದ ಅವನ ರೇತಸ್ಸಿಂದ ಅಪ್ಪು ಸೃಷ್ಟಿವಾಯಿತು ಅಂದ್ರೆ ಅಪ್ಪೇ ರೇತಸ್ಸು, ರೇತ ರೂಪವಾದ ಅಪ್ಪಿನಿಂದ ಎಲ್ಲವೂ ಆಯಿತು ಅಂತ ಅರ್ಥ. ಅದು ದಪ್ಪಾಗಿರುವಂತಹ ಸೋಮ ಉಷ್ಣವಾದ ಅಗ್ನಿ ಜೊತೆ ಸೇರ್ತಾನೆ ಅಂತ. ಒಬ್ಬನೇ ತಂಪಾಗಿರುವಂತಹ ಸೋಮ ಉಷ್ಣವ ರೂಪನಾದ ದೇವತೆಯ ಜೊತೆ ಸೇರ್ತಾನೆ ಅಂದ್ರೆ ಉಷ್ಣವಾದ ಅಗ್ನಿ ತಂಪಾದಂತಹ ಸೋಮವನ್ನ ತನ್ನೊಳಗೆ ಐಕ್ಯ ಮಾಡ್ಕೋತಾನೆ. ಇದನ್ನೇ ಒಂದ್ ರೀತಿ ಅನ್ನ ಅನ್ನಾದ ಅಂತೀವಿ. ಎಲ್ಲಿ ಎಲ್ಲಿ ತಂಪಾಗಿದೆಯೋ ಅಲ್ಲೆಲ್ಲ ಉಷ್ಣ ಅನ್ನೋದು ಹೀರ್ಕೊಳ್ಳುತ್ತೆ, ಎಲ್ಲೆಲ್ಲಿ ಉಷ್ಣ ಇದೆಯೋ ಅಲ್ಲೆಲ್ಲ ತಂಪು ಅನ್ನೋದು ಹೀರ್ಕೊಳ್ಳುತ್ತೆ. ಹೀಗೆ ಉಷ್ಣ ಮತ್ತು ತಂಪುಗಳ ಅಭಿಮಾನಿ ದೇವತೆಯನ್ನೇ ಅಗ್ನಿ ಸೋಮ. ನಾವು ಬರೀ ಉಷ್ಣ ತಂಪು ಅಂತ ಅಚೇತನವಾಗಿ ಹೇಳಲ್ಲ,
ಅಗ್ನಿ ದೇವತೆಯೇ ಉಷ್ಣ, ತಂಪಾದ ದೇವತೆಯೇ ಸೋಮ, ಆ ತಂಪಾದ ದೇವತೆಯೇ ರಸ. ಅಂದ್ರೆ ಮನುಷ್ಯನಿಗೆ ಸೋಮೋಭೂತ ಬಲ, ಅದೇ ತಂಪಾಗಿರ್ಬೇಕು, ಶಕ್ತಿ ಇರಬೇಕು ಅಂತ. ಅದೇ ಬರೀ ತಂಪೆ ಇದ್ರು ಆಗೋಲ್ಲ, ಅಗ್ನಿ ಇರ್ಬೇಕು ಒಳಗೆ. ಅಗ್ನಿ ಇದ್ದು ತಂಪಾಗಿದ್ರೆ ಅದು ಬಲವಾಗಿರುತ್ತೆ. ಹೀಗೆ ಅಗ್ನಿ ಸೋಮಾತ್ಮಕವಾಗಿದೆ ಅನ್ನೋದು ಒಂದು ವಿಶೇಷ ಭಾವನೆ. ಸೋಮನು ಅಗ್ನಿ ಎರಡು ಒಂದು ರೀತಿಯಲ್ಲಿ ಹೇಳುವಾಗ ಒಂದ್ ಕಡೆಯಿಂದ ಅಗ್ನಿ, ಇನ್ನೊಂದ್ ಕಡೆಯಿಂದ ಸೋಮ, ಒಂದ್ ಕಡೆಯಿಂದ ಅಗ್ನಿ, ಇನ್ನೊಂದ್ ಕಡೆಯಿಂದ ಸೋಮ, ದೃಷ್ಟಿ ಭೇದ ಅಷ್ಟೇ. ಇರ್ಕೊಳ್ತಾನೆ ತನ್ನೊಳಗೆ ಹೇಳ್ಕೊತಾನೆ. ಒಂದೇ ನಿಜವಾಗಿ ಅಗ್ನಿ ಒಬ್ಬನೇ, ಪ್ರಾಣನಿಂದ ಬಂದಂತ ಅಗ್ನಿಯೇ ತಂಪಾದ ಅಂತ. ಆದ್ರಿಂದ ನಮ್ಮಲ್ಲಿ ಈಗ ಏನು ಕರೆಂಟ್ ಅಂತ ಹೇಳ್ತೀವಿ ಎನರ್ಜಿ, ಅದು ತಂಪೂ ರೂಪವನ್ನು ತಾಳತ್ತೆ, ಉಷ್ಣು ರೂಪವನ್ನು ತಾಳತ್ತೆ, ಒಂದು ಹೇಗೆ ವಿರುದ್ಧವಾದ್ದು ಅಂದ್ರೆ ಆಗ್ಬೋದು. ಪ್ರಾಣನಿಂದ ಎರಡು ಆಗತ್ತೆ ಅಂತ, ಒಬ್ಬನೇ ಪ್ರಾಣ ಅಗ್ನಿ ರೂಪನಾಗಿಯೂ ತಂಪಾದಂತಹ ಸೋಮರೂಪನಾಗಿಯೂ ಎರಡು ಜಗತ್ತಲ್ಲೇ ಎಲ್ಲ ಇದ್ದಾನೆ. ತುಂಬಾ ಅದ್ಭುತವಾದಂತಹದ್ದು, ಒಂದು ರೀತಿ ಬುದ್ಧಿಗೆ ನಿಲ್ಕೊಲ್ಲ, ಆದ್ರೆ ಆಗಿರೋದು ಅನುಭವ ಕಾಣತ್ತೆ ಅಷ್ಟೆ. ಅದೇ ಉಷ್ಣವಾದದ್ದು ಶೀತ ಹೇಗಾಗತ್ತೆ ಅಂತ ಕೇಳ್ಬೋದು. ಮೈನಸ್ ಪ್ಲಸ್ ಅಂತ ಶಬ್ದವೇ ಹೊರತು ಅಲ್ಲಿ ಏನು ಎರಡು ವಸ್ತು ಇಲ್ಲ. ಆದ್ರೆ ನಮ್ಮ ದೃಷ್ಟಿಯಲ್ಲಿ ಹೆಚ್ಚು ಉಷ್ಣವನ್ನ ಕಡಿಮೆ ಉಷ್ಣ ಹೀರ್ಕೊಳತ್ತೆ ಅಂತ ಹೇಳೋಕ್ಕಿಂತ ಕಡಿಮೆ ಉಷ್ಣವನ್ನ ಶೀತ ಸೋಮ ಅಂತ ಕರೆದು ಆ ಸೋಮ ದೇವತೆ ಅಗ್ನಿ ದೇವತೆಯ ಜೊತೆ ಸೇರ್ತಾನೆ. ಅದೇ ಅನ್ನ, ಅನ್ನಾದ, ಅನ್ನಾದ ಅಗ್ನಿ, ಅನ್ನ ಸೋಮ, ಈ ರೀತಿ ಜಗತ್ತೆಲ್ಲವೂ ಇದೆ ಅಂತ ಭಾವನೆ ಮಾಡ್ಬೇಕು. ಅವರಿಗೆ ಅನ್ನ ದೋಷ ಬರಲ್ಲ. ಅನ್ನ ದೋಷ ಅಂದ್ರೆ ಅನ್ನದಿಂದ ತಯಾರು ಮಾಡುವ ಹಿಂಸೆಯಾಗಿ ಪಾಪ ಬರುತ್ತೆ. ಅನ್ನ ಸ್ವರೂಪದಿಂದ ಪಾಪ, ಅನ್ನ ಸ್ವಾಮಿಯಿಂದ ಬರುವ ಪಾಪ, ಅನ್ನವನ್ನು ಬಡಿಸೋರಿದಾರಲ್ಲ ಅವರಿಂದಲೂ ಬರುತ್ತೆ, ಅನ್ನವನ್ನು ತಿನ್ನೋ ಕಾಲ ಇದೆಯಲ್ಲ ಅಲ್ಲೂ ಬರುತ್ತೆ. ಹೀಗಾಗಿ ಅನ್ನ ದೋಷ ಬಹಳ. ಅದೇ ಅನ್ನ ಸಂಪಾದನೆ ಮಾಡ ಅನ್ನ ಸ್ವಾಮಿಕ, ಆ ಸ್ವಾಮಿ ಹೇಗ ಅನ್ನವನ್ನು ಸೃಷ್ಟಿ ಮಾಡ್ದ, ಹೇಗ್ ತಗೊಂಡ್ಬಂದ, ಅದರಲ್ಲೂ ದೋಷ ಬರ. ಕದ್ದು ತಂದು ಬಿಟ್ಟಿದ್ರೆ, ಮೋಸ ಮಾಡ್ತಂದಿದ್ರೆ, ಅದು ಇನ್ಯಾರಿಗೂ ಹಿಂಸೆ ಆಗಿರುತ್ತಲ್ಲ. ಆ ಅಷ್ಟೂ ದೋಷಗಳು ಮನುಷ್ಯನ ಶರೀರಕ್ಕೆ ಅನ್ನದಿಂದಲೇ ಪ್ರವೇಶ ಮಾಡೋದು. ಆದ್ರಿಂದ ಅನ್ನ ದೋಷ ಅನ್ನೋದು ಬಹಳ ದೊಡ್ಡದು. ಅನ್ನ ಶುದ್ಧಿ ಮಾಡ್ಕೋಬೇಕು. ಆಹಾರ ಶುದ್ಧವು ಸತ್ವಶುದ್ಧಿ ಅಂತ ಬಹಳ ಹೇಳ್ತಾರೆ. ಆದ್ರಿಂದ ಪ್ರಜಾಪತಿಯಿಂದ ಸೃಷ್ಟವಾದ ಒದ್ದೆಯಾದದ್ದು ಏನೇನಿದೆ ಅದೆಲ್ಲವೂ ಸೋಮವೇ. ಒದ್ದೆಯಾಗಿರೋದು ಹಸಿ ಆಗಿರೋದೆಲ್ಲ ಸೋಮ, ಉಷ್ಣವಾಗಿರೋದು ಬಿಸಿ ಆಗಿರೋದೆಲ್ಲ ಅಗ್ನಿ. ಒಟ್ಟು ಜಗತ್ತೆಲ್ಲ ಇಷ್ಟೇ ಈ ರೀತಿಯಾಗಿ ಇರೋದು. ಇವಾಗ ಅದನ್ನ ಕನ್ಫ್ಯೂಷನ್ ಮಾಡ್ತಿದ್ದಾರೆ. ಏತಾವದೇವ ನಾಥೋಧಿಕಂ ಇದಂ ಸರ್ವಂ, ಇದೆಲ್ಲವೂ ಇದೇನು ಏನೇನು ತೋರ್ತಾ ಇದೆಯೋ ಎಲ್ಲೂ ಇಷ್ಟ. ಇದಕ್ಕಿಂತ ಬೇರೆ ಏನೂ ಇಲ್ಲ, ಯಾವಕ್ಕಿಂತ ಬೇರೆ ಆಗಿಲ್ಲ. ಕಿಂತದ ಅನ್ನಂಚೇವ ಸೋಮ ದ್ರವಾತ್ಮಕತ್ವಾತ್ ಆಪ್ಯಾಯಕಂ ಅನ್ನಾದಶ್ಚ ಅಗ್ರಿಹಿ ಔಷ್ಣಾತ್ ರುಕ್ಷತ್ವಾಚ್ಚ. ಈ ಜಗತ್ತಲ್ಲೂ ಇಷ್ಟ ಒಂದು ಅನ್ನ. ಅನ್ನ ಎಲ್ಲ ದ್ರವಾತ್ಮಕವಾಗಿದೆ, ಒದ್ದೆಯಾಗಿದೆ, ಹಸಿಯಾಗಿದೆ. ಅದು ಆಪ್ಯಾಯಕನ ಪುಷ್ಟಿ ಕೊಡುತ್ತೆ, ದೇಹಕ್ಕೆ ತೃಪ್ತಿ ಪಡಿಸುತ್ತೆ, ಪುಷ್ಟಿ ಕೊಡುತ್ತೆ, ಸಂತೋಷ ಉಂಟು ಮಾಡುತ್ತೆ. ಇನ್ನೊಂದು ಅನ್ನ ಆದ, ಆ ಅನ್ನವನ್ನು ತಿನ್ನುವಂಥವನು ಅಗ್ನಿ. ಅದು ಇದಾಗ್ಬೇಕಲ್ಲ, ಅನ್ನ ಸಪ್ತಧಾತುವಾಗಿ ಪರಿಣಾಮ ಆಗ್ಬೇಕಾದ್ರೆ ಅಗ್ನಿಯಿಂದಲೇ ಪಚನವಾಗಿ ಆಗೋದು. ನಾವು ತಿಂದ ಅನ್ನ ಜಠರಕ್ಕೆ ಹೋದಾಗ ಆ ಪ್ರಾಣಾಪಾನ ಸಮಯುಕ್ತ ಪಚಾಮ್ಯನ್ಯಂ ಚಿತ್ರವಿಧಮ್ ಹೇಳಿ ಪ್ರಾಣನೇ ವೈಶ್ವಾನುರೋಭೂತ್ವ ಅಹಂ ವೈಶ್ವಾನುರೋಭೂತ್ವ ಪ್ರಾಣನಾಂ ದೇಹ ಮಾಡಿಲ್ಲ. ವೈಶ್ವಾನುರಾಗ್ಯಾಗಿ ಪ್ರಾಣನೇ ತಿಂದ ಅನ್ನವನ್ನ ಪಚನ ಮಾಡಿ ಅದನ್ನ ಮತ್ತೆ ಎರಡು ವಿಭಾಗ ಮಾಡಿ ಸ್ಥೂಲವಾದದ್ದು ಕೆಳಗೆ ಕಲಿಸಿ ಸೂಕ್ಷ್ಮವಾದದ್ದನ್ನು ಸಪ್ತಧಾತುವಾಗಿ ಉಪಚಯ ಮಾಡಿ ದೇಹಕ್ಕೆ ಎಲ್ಲಾ ಕಡೆಗೂ ತುಂಬದು. ಅದು ಆಪ್ಯಾಯಕ ಮಾಡಿದೆ ಅನ್ನ. ಅದು ಆ ಅನ್ನವನ್ನು ತಿನ್ನುವನು ಅನುಭವಿಸುವವನು ಅಗ್ನಿ, ಅನ್ನ ಸೋಮ. ಹಾಗೆ ಆಪ್ಯಾಯಕವಾದ ದ್ರವಾತ್ಮಕವಾದದ್ದೆಲ್ಲವೂ ಅನ್ನ ಸೋಮ. ಅದನ್ನು ಒಣಗಿಸುವ ಅಥವಾ ಅದನ್ನು ಅನುಭವಿಸುವ ಅದನ್ನು ಪರಿಣಾಮ ಮಾಡುವಂತಹದ್ದು ಅಗ್ನಿ. ಹೀಗೆ ಅದು ಔಷ್ಣ ಉಷ್ಣವಾಗಿದೆ. ರೂಕ್ಷ ಅಂದ್ರೆ ಒಣಕಲಾಗಿದೆ, ಒಣಕಲಾಗಿದೆ. ಅಗ್ನಿ ಸ್ವಭಾವವೇ ಸಹಿಸೋಕ್ಕಾಗಲ್ಲ, ಎದುರಿಸೋಕ್ಕಾಗಲ್ಲ. ರೂಕ್ಷ ಒಣಕಲಾಗಿರ್ತಕ್ಕದ್ದು, ಬಿಸಿಯಾಗಿರ್ತಕ್ಕದ್ದು. ಸೋಮ ತಂಪಾಗಿರ್ತಕ್ಕದ್ದು. ಅದೇ ಎರಡು ಒಂದು, ಸೋಮದಲ್ಲೂ ಅಗ್ನಿ ಇದ್ದಾನೆ, ಅಗ್ನಿಯಲ್ಲೂ ಸೋಮ ಇದ್ದಾನೆ. ನಾವು ಈಗ ಅಪೇಕ್ಷೆಯಿಂದ ಹೇಳ್ಬೇಕೇ ಹೊರತು ನಾವು ಯಾವ್ಯಾವ ಅಗ್ನಿ ಅಂತೀವೋ ಅದನ್ನು ಸೋಮ ಹಿಡ್ಕೊಳತ್ತೆ. ಅವಾಗ ಸೋಮವೇ ಅಗ್ನಿ ಆಗ್ಬಿಡತ್ತೆ. ಯಾವ ಸೋಮ ಅಂತ ಅದ್ರ ಅಗ್ನಿ ಹಿಡ್ಕೊಳತ್ತೆ. ಅವಾಗ ಸೋಮ ಅನ್ನವಾಗುತ್ತೆ, ಅಗ್ನಿ ಅನ್ನ ಅದಾಗತ್ತೆ. ಹಾಗಾಗಿ
ಅಗ್ನಿ ಹೋಮ ಅನ್ನೋದು ಈ ಎರಡು ದೃಷ್ಟಿಯಿಂದ ನೋಡುವಂತಹ ಎರಡು ಪದಾರ್ಥಗಳು ಹೊರತು ಒಂದೊಂದು ಎರಡೆರಡಾಗಿದೆ. ಎಲ್ಲಕ್ಕಲ್ಲೂ ಎರಡೆರಡಿದೆ. ಎರಡು ಇಲ್ಲಿ ಅನ್ನವೂ ಹೌದು ಅನ್ನಾದವೂ ಹೌದು. ತಾನು ತಿನ್ನುವ ಆಂಬಡೆ ಬಟ್ಟೆ ಇನ್ನೊಂದು ಕಡೆಯುವಾಗ ಅನ್ನಾದಾಗಿರುತ್ತೆ. ಇಲ್ಲಿ ತಿನ್ನಿಸ್ಕೋವಾಗ ಅನ್ನ ಆಗುತ್ತೆ. ಹಾಗೆ ತತ್ವ ಏವಂ ಅವಧ್ಯತೆ ಇಲ್ಲಿ ಈ ರೀತಿ ನಿರ್ಣಯ ಮಾಡಲಾಗತ್ತೆ, ಅವಧಾರಣೆ ಮಾಡಲಾಗತ್ತೆ ಅಂದ್ರು. ಏನು ಸೋಮೇವ ಅನ್ನಂ ಒಟ್ಟು ತಾತ್ಪರ್ಯವಾಗಿ ಹೇಳೋದಾದ್ರೆ ಎಲ್ಲ ಸೋಮ ದ್ರವಾತ್ಮಕವಾದ ತಂಪಾಗಿರೋದೆಲ್ಲ ಸೋಮ ಅದೇ ಅನ್ನ. ಇದಜ್ಜತೆ ತದೇವ ಸೋಮ ಇತ್ಯರ್ಥ. ಯಾವುದು ತಿನ್ನಿಸ್ಕೊಳತ್ತೋ ಯಾವುದನ್ನು ತಿಂತೀವೋ ತಿನ್ನುವ ಪದಾರ್ಥವೆಲ್ಲವೂ ಸೋಮ, ತಿನ್ನಿಸ್ಕೊಂಡದ್ದೆಲ್ಲ ಸೋಮ. ಅದು ಏವ ಅತ್ತ ಸೇವ ಅಗ್ನಿಹಿ ಯಾವನು ಆ ಅನ್ನವನ್ನು ತಿನ್ನುವಾತನೋ ಅನುಭವಿಸುವಾತನೋ ಅವನೇ ಅಗ್ನಿ, ಅವನೇ ಪ್ರಾಣ, ಅವನೇ ಆದಿತ್ಯ, ಅವನೇ ಪ್ರಾಣ ಅಗ್ನಿ ಅತ್ರು. ಅತ್ತ ಅಗ್ನಿ ಆದಿತ್ಯ ಪ್ರಾಣ ನಾಲ್ಕು ರೂಪ ಒಂದು. ಇವನಿಗೂ ನಾಲ್ಕು ರೂಪ ಸೋಮ ಚಂದ್ರ ಅಗ್ನಿ ಅನ್ನ ರೈ. ಅರ್ಥಬಲಾದಿ ಅವಧಾರಣಂ ಇವನೇ ಅಗ್ನಿ ಇವನೇ ಸೋಮ ಅಂತ ಹೆಂಗ್ ಹೇಳ್ತೀರಾ ಅಂದ್ರೆ ತಿನ್ನಿಸ್ಕೊಂಡ ಬಲದಿಂದ ಅನ್ನ ಅಂತೀವಿ, ತಿನ್ನುವ ಕಡೆ ಬಲದಿಂದ ಅಗ್ನಿ ಅಂತೀವಿ. ಅರ್ಥಬಲದಿಂದ ಅಗ್ನಿ ಹೋಮ ಹೇಳಬೇಕೆ ಹೊರತು ಬರೀ ಇದು ಸೋಮವೋ ಇದು ಅನ್ನೋ ಅಂತ ಕೇಳಿದ್ರೆ ಹಂಗ ಹೇಳಕ್ಕಾಗಲ್ಲ. ಇದು ಒಂದಕ್ಕೆ ಅಂಗವಾದರೆ ಇದು ಅನ್ನ ಆಗತ್ತೆ, ಇದೇ ಒಂದನ್ನು ಇದು ಮಾಡ್ಕೊಂಡು ಅಂಗ ಮಾಡ್ಕೊಂಡ್ರೆ ಇದು ಅಗ್ನಿ ಆಗ್ಬಿಡುತ್ತೆ. ಹಂಗೆ ಅರ್ಥಬಲದಿಂದ ಅಗ್ನಿ ಹೋಮ ಹೇಳಬೇಕೆ ಹೊರತು ಬರೀ ವಸ್ತುವನ್ನ ಅನ್ನ ಅಂತ ಹೇಳ್ತಿರೋ ಅನ್ನದ ಅಂತ ಹೇಳ್ತಾರೆ ಹೇಳಕ್ಕಾಗಲ್ಲ. ಅದು ಯಾವ ರೀತಿ ಉಪಕಾರವಾಗುತ್ತೆ ಅನ್ನೋ ಕಡೆಯಿಂದ ಅದು ಸೋಮವೋ ಅಗ್ನಿಯೋ ಅಂತ ಹೇಳ್ಬೋದು. ಅರ್ಥಬಲದಿಂದ ಅವಧಾರಣೆ ಮಾಡಲಾಗುತ್ತೆ ಹೊರತು ಅದು ಸೋಮ ಏವ ಅಗ್ನಿರೇವ ಅತ್ತ ಏವ ಅತ್ತ ಏವ ಅಂದ ಅತ್ತ ಏವ ಅಥವಾ ಅಗ್ನಿರೇವ ಅಂದಾಗಲು ಸೋಮ ಏವ ಅಂದಾಗಲು ಅವಧಾರಣೆ ಮಾಡುವಾಗ ಅದು ಯಾವ್ದಾಗಿ ಯಾವ ದೃಷ್ಟಿಯಿಂದ ನೋಡ್ತಾ ಇದೆಯಾ ಅನ್ನೋದೇ ತಿಳಿಯುತ್ತೆ. ಅದು ಅನುಭವಿಸುತ್ತಾ ಇದ್ದೀನಿ, ಅದು ಅನುಭವಿಸೋದಕ್ಕೆ ವಿಷಯವಾಗಿದೆ ತಕ್ಕದ್ದಾಗಿದೆ ಅಂದ್ರೆ ಅದು ಅನ್ನವಾಗುತ್ತೆ. ಅದೇ ಅನುಭವಿಸ್ತಾ ಇದೆ, ಅದೇ ಮಾಡ್ತಾ ಇದೆ ಅಂತಂದ್ರೆ ಅದೇ ಅಗ್ನಿ ಆಗುತ್ತೆ. ನಮ್ಮ ಶರೀರ ಒಂದ್ ರೀತಿ ತಿನ್ನೋ ಅನ್ನವನ್ನು ತಿನ್ನೋದ್ರಿಂದ ಅಗ್ನಿ ಅಂದ್ರೆ ಶರೀರದೊಳಗಿರೋ ಬ್ಯಾಕ್ಟೀರಿಯಾ ಶರೀರ ತಿನ್ನತ್ತಲ್ಲ ಇದು ಸೋಮ ಆಗ್ಬಿಡುತ್ತೆ. ಇದನ್ನ ತಿನ್ನೋರು ಇದಾರೆ ನಾವು ತಿನ್ನೋದ್ರಿಂದ ಅಲ್ಲ ಶರೀರದಿಂದ ಉಪಕಾರ ಮಾಡುದು ಸೋಮ ಆಗ್ಬಿಡುತ್ತೆ. ಶರೀರವನ್ನ ನಾವು ನಮ್ಮ ತಂದೆ ತಾಯಿಗೋ ಹೆಂಡತಿ ಮಕ್ಳಿಗೋ ಬಂದು ನಾವು ಯಾರಿಗಾದ್ರು ಈ ಶರೀರನ ಉಪಕಾರ ಮಾಡಿದ್ರೆ ಇದು ಈ ಸೋಮ ಆಗತ್ತೆ. ಅವ್ರ ತಿನ್ನೋದು ಅನ್ಸೋದಕ್ಕೆ ನಿಗರಣ ಅಂತ ಆಗ್ಬೇಕಾಗಿಲ್ಲ. ಈ ಶರೀರ ಯಾರ ನಮ್ಮಂತ ಏನ್ ಬಳಸ್ಕೊಂಡ್ರು ಅಂದ್ರೆ ಶರೀರ ಅನ್ನವಾಯ್ತು, ಬಳಸ್ಕೊಂಡವರು ಅಗ್ನಿ ಆದರು. ಹಾಗಾಗಿ ಅರ್ಥಬಲದಿಂದ ಅವಧಾನೆ ಮಾಡ್ಬೇಕೆ ಹೊರತು ಬರೀ ವಸ್ತು ನೋಡ್ಬಿಟ್ಟು ಸೋಮವೋ ಅಗ್ನಿಯೋ ಅಂತ ಹಾಗೆ ಹೇಳಕ್ಕಾಗಲ್ಲ. ಎರಡೂ ಹೌದು, ಎಲ್ಲವೂ ಎರಡೂ ಹೌದು. ಅಗ್ನಿರ್ಬಿ ಕ್ವಚಿತ್ ಹೂಯಮಾನ ಸೋಮಪಕ್ಷ ಸೇವಾ ಸೋಮಪಕ್ಷ ಸೈವ ಸೋಮಪಕ್ಷಕ್ಕೇ ಸೇರ್ತದೆ. ಅಗ್ನಿಯೂ ಕೂಡ ಹೋಮ ಮಾಡಲ್ಪಟ್ಟವರಾದರೆ ಅದು ಸೋಮಪಕ್ಷಕ್ಕೆ ಹೋಗ್ಬಿಡ್ತಾನೆ. ಇದರಲ್ಲಿ ಸೋಮಯಾಗದಲ್ಲೇ ಅಗ್ನಿ ಮಥನ ಮಾಡಿ ಅಗ್ನಿನ ಅಗ್ನಿಗೆ ಅಗ್ನ ಅಗ್ನ ಪ್ರವಿಷ್ಟ ಶೀಲ ಅಂತ ಹೇಳಿ ಅಗ್ನಿಯನ್ನೇ ಅಗ್ನಿ ಹೋಮ ಮಾಡ್ತಾನೆ. ಬರೀ ರಾಸಾಧ್ಯ ಅಗ್ನಿಮಂಥದಿ ಅಂತ ಹೇಳಿ ಮದಾಸಾಧ್ಯ ಮಾಡಿ ಆ ಇದಕ್ಕೆ ಒಂದು ಪಶುವಿನ ಕಳಿಸ್ತಾರ ಪಾಪ ಕಳಿಸ್ ಬಳಕೆ ಪ್ರೋಕ್ಷಣೆ ಮಾಡಿ ಕಳಿಸ್ತಾರಲ್ಲ ಅದಿಟ್ಟು ಅಲ್ಲಿ ಅಗ್ನಿ ಮಥನ ಮಾಡಿ ಆ ಅಗ್ನಿ ಬಂದ್ಮೇಲೆ ಅಗ್ನಿ ತಗೊಂಡೋಗಿ ಆಹ್ವಾನ ಅಗ್ನಿ ಅದನ್ನ ಹೋಮ ಮಾಡ್ತಾರೆ, ಅಗ್ನಿನ ಹೋಮ ಮಾಡ್ತಾರೆ. ಅದೇ ನಾವು ಲೋಕದಲ್ಲಿ ಒಂದು ಅಗ್ನಿ ಇನ್ನೊಬ್ಬರು ಸೇರಿಸಬಾರ್ದು, ತುಂಬ ತಪ್ಪು. ಅಗ್ನಿ ಅಗ್ನಿನ ಸೇರಿಸಿದ್ರೆ ಪ್ರಾಯಶ್ಚಿತ್ತ ಹೇಳಿದ್ದಾರೆ. ಸುಮ್ಮನೆ ಎರಡು ಉಪವಾಸ ಅಗ್ನಿ ಸೇರಿಸೋದು ಅಥವಾ ಎರಡೇ ಅಗ್ನಿಯನ್ನೇ ಒಂದು ಅಗ್ನಿಯನ್ನು ಸೇರಿಸೋದು ಮಾಡಬಾರ್ದು. ಆದ್ರೆ ಎಲ್ಲಿ ವೈಧ ವಿಧಿಯಿಂದ ಬಂದಿದೆಯೋ ಅಲ್ಲಿ ಏನ್ ಮಾಡಕ್ಕಾಗಲ್ಲ, ಸೇರಿಸ್ಬೇಕು. ಹೇಳಿದ್ರೆ ಹೊಚ್ಚಪದ ಇಲ್ಲ ಹಚ್ಚಿದ ಮೇಲೆ ಅದನ್ ಮತ್ತೆ ಇನ್ನೊಂದು ಅಗ್ನಿಯನ್ನು ಮುಟ್ಟಬಾರ್ದು. ಅದು ಅದವಲ್ಲ, ಎರಡು ಅಗ್ನಿಗಳೇ ಆಗಿದ್ರೆ ಒಂದಕ್ಕೊಂದು ಸೇರಿಸಲ್ಲ ಅಷ್ಟೇ ಸೇರಿಸಲ್ಲ ಅಂದ್ರೆ ಶಾಸ್ತ್ರ ಬೇಡ ಅಂತ ಹೇಳ. ಪ್ರತಿ ಸಾಧನ ಹೌದು. ಹೋಮ ಮಾಡಿಸಿಕೊಂಡರೆ ಅಗ್ನಿಯು ಕೂಡ ಸೋಮಪಕ್ಷಕ್ಕೆ ಸೇರುತ್ತಾನೆ. ಅದ್ರ ಅಗ್ನಿ ಸೋಮಪಕ್ಷ ಸೇರ್ತಾನೆ ಅಂದ್ರೆ ಸೋಮ ಅಗ್ನಿಪಕ್ಷಕ್ಕೆ ಸೇರ್ತಾನೆ ಅಂತ ಆಯ್ತು. ಹಾಗಾಗಿ
ಪ್ರತಿಯೊಂದು ಎರಡು ಆಗಿದೆ ಅಂತ ಅರ್ಥ. ಇದು ಇದೇ ಸೋಮ ಇದೇ ಅಗ್ನಿ ಒಂದನ್ನು ನಿರ್ಣಯ ಮಾಡಕ್ಕಾಗಲ್ಲ. ಸೋಮೋಪಿ ಯಜಮಾನ ಅಗ್ನಿರೇವ ಅಚ್ಯುತ್ವಾದ ಸೋಮಾಯಾನ ಬ್ರೂಹಿ ಸೋಮಂಗ್ಯಜ ಅಂದಾಗ ಸೋಮನೇ ಅಚ್ಚು ಆಗ್ಬಿಡ್ತಾನೆ, ಅವನೇ ಅಗ್ನಿ ಆಗ್ಬಿಡ್ತಾನೆ. ಯಾವ್ದನ್ನು ಸೋಮನಿಂದ ಆಹುತಿ ಕೊಡ್ತೋ ಅದು ಅನ್ನ ಆಗುತ್ತೆ ಸೋಮನಿಗೆ. ಹೋಮ ಮಾಡಲ್ಪಟ್ಟವರ ಪೂಜಿಸಲ್ಪಟ್ಟವರಾದಾಗ ಹೋಮ ಸೋಮನ ಕುರಿತು ನಿನ್ನನ್ನಾದ್ರು ಆಹುತಿ ಕೊಟ್ಟದ್ದಾದ್ರೆ ಸೋಮವೇ ಹತ್ತಿರ ಆಗ್ಬಿಡ್ತಾನೆ, ಅಗ್ನಿ ಆಗ್ಬಿಡ್ತಾನೆ. ಸೋಮನಿಗೆ ಕೊಟ್ಟಿದ್ದು ಅನ್ನ ಆಗ್ಬಿಡ್ತಾನೆ, ಸೋಮನಿಗೆ ಕೊಟ್ಟದ್ದು ವಸ್ತುವು ಸೋಮವೇ. ಆದ್ರೆ ಈಗ ಸೋಮ ಹತ್ತಿರ ಆದಾದ್ಮೇಲೆ ಇದು ಅನ್ನ ಆಯ್ತು. ಈಗ ಸೋಮನೂ ದೇವತೆ ಆಗಿದೆಯಲ್ಲ, ಸೋಮನೂ ದೇವತೆ ಆದಾಗ ಸೋಮನಿಗೆ ಆಹುತಿ ಕೊಟ್ಟಾಗ ಸೋಮ ಅಗ್ನಿ ಆಗ್ಬಿಡ್ತಾನೆ, ಆಹುತಿ ಕೊಟ್ಟ ವಸ್ತು ಅನ್ನ ಆಗ್ಬಿಡ್ತಾನೆ. ಯಜಮಾನ ಪೂಜ್ಯಮಾನ ಅಥವಾ ಹೂಯಮಾನ ಸೋಮನನ್ನು ಕುರಿತು ಹೋಮ ಮಾಡಲ್ಪಟ್ಟಿದ್ದಾಗ ಹೋಮ ಮಾಡುತ್ತಿದ್ದಾಗ ಪೂಜಿಸುತ್ತಿದ್ದಾಗ ಯಾವುದನ್ನು ಪೂಜಿಸ್ತೀವೋ ಸೋಮನನ್ನ ಆಗ ಸೋಮ ಅಗ್ನಿ ಆಗುತ್ತಾನೆ, ಪೂಜಿಸಿದ ಸಾಧನ ಅನ್ನವಾಗತ್ತೆ. ಏವಂ ಅಗ್ನಿ ಹೋಮಾತ್ಮಕಂ ಜಗತ್ ಆತ್ಮತ್ವೇನ ಪಶ್ಯನ್ ನ ಕೇನಚಿತ್ ದೋಷೇಣ ಲಿಪ್ಯತೆ ಪ್ರಜಾಪತಿಷ್ಠ ಭವತಿ. ನೋಡಿ ಬರೀ ಜಗತ್ ಅಗ್ನಿಹೋಮಾತ್ಮಕ ಅಂತ ಏನ್ಬೇಡ, ಆ ಅಗ್ನಿಹೋಮಾತ್ಮಕ ಜಗತ್ ನಾನಾಗಿದ್ದೀನಿ ಅಂತ ಅಹಂಗ್ರಹೋಪಾಸನೆ ಇದು. ಆತ್ಮತ್ವೇನ ಪಶ್ಯನ್ ಅಂತ ಇದ್ದಾರೆ ಭಾಷ್ಯಕಾರರು. ಬರೀ ಜಗತ್ತಲ್ಲಿ ಅಗ್ನಿಹೋಮಾತ್ಮಕ ಆಗಿದೆ ಅದೊಂದು ವಿಭಾಗ ಇದೆ ಹಾಗೂ ಹೇಳ್ತಾ ಇಲ್ಲ. ಅಗ್ನಿಹೋಮಾತ್ಮಕನಾಗಿ ಜಗತ್ ರೂಪನಾಗಿದ್ದೀನಿ, ತನ್ನೇ ಪ್ರಜಾಪತಿ ಮಾಡ್ಕೊಂಡು ಪ್ರಜಾಪತಿಯಾದ ನಾನು ಜಗತ್ತಿನ ಎಲ್ಲಾ ರೂಪಾಗಿಯೂ ಎಲ್ಲಾ ನಾಮವಾಗಿಯೂ ಎಲ್ಲಾ ಕ್ರಿಯೆಯಾಗಿಯೂ ಅಗ್ನಿಹೋಮಾತ್ಮಕ ಇದ್ದೀನಿ. ನಾಮರೂಪಾತ್ಮಕ ನಾಮರೂಪ ಕ್ರಿಯಾತ್ಮಕ ಜಗತ್ತು, ನಾಮರೂಪ ಕ್ರಿಯಾತ್ಮಕ ಜಗತ್ತೆಲ್ಲವೂ ಪ್ರಜಾಪತಿ. ಈ ನಾಮರೂಪ ಕ್ರಿಯಾತ್ಮಕ ಜಗತ್ತಿನಲ್ಲಿ ಎರಡು ಭಾಗ ಮಾಡ್ತಿದ್ದಾರೆ, ಒಂದು ಸೋಮ ಒಂದು ಅಗ್ನಿ, ಎರಡು ತನ್ನದೇ ಭಾಗ. ತಾನೇ ಅಗ್ನಿಯಾಗಿಯೂ ಸೋಮವಾಗಿಯೂ ಇದ್ದೀನಿ ಅಂತ ಹೇಳಿ ಹೀಗೆ ಜಗತ್ತೆಲ್ಲವೂ ಅಗ್ನಿ ಹೋಮಾತ್ಮಕವಾಗಿದೆ. ಆ ಅಗ್ನಿ ಹೋಮಾತ್ಮಕ ಜಗತ್ತು ನಾನಾಗಿದ್ದೇನೆ, ನನಗಿಂತ ವ್ಯತಿರಿಕ್ತವಾಗಿಲ್ಲ, ನಾನೇ ಜಗತ್ತಾಗಿ ಎಲ್ಲವನ್ನು ತುಂಬಿಕೊಂಡಿದ್ದೀನಿ ಅಂತ ಹೇಳಿ ಈ ರೀತಿ ಪಶ್ಯನಿಂದ ಉಪಾಸೀನಃ ಅಂತ ಸಹ ಉಪಾಸನೆ ಮಾಡುತ್ತಾ ಧ್ಯಾನ ಮಾಡಿ ಒಂದ್ಸಲ ನೋಡಿದ್ರೆ ಇಲ್ಲ ಆ ಭಾವನೆ ಆ ಚಿಂತನೆ ಆ ಉಪಾಸ ನಿರಂತರ ಭಾವನೆ ಮಾಡ್ತಾ ಮಾಡ್ತಾ ಇದ್ರೆ ಆ ಉಪಾಸಕನಿಗೆ ಯಜ್ಞಪಿ ಲೌಕಿಕ ದೃಷ್ಟಿಯಿಂದ ಯಾವುದೋ ದುಷ್ಟ ಅನ್ನ ಅಂತ ಆಯ್ದು ಆ ಅನ್ನ ಅವನಿಗೆ ಏನು ಎಫೆಕ್ಟ್ ಮಾಡಿದೆ. ಪತಿತ ಅನ್ನ ತಿನ್ಬೇಡ, ಗರಿತ ಅನ್ನ ತಿನ್ಬೇಡ, ಶಾಸ್ತ್ರ ನಿಷೇಧ ಮಾಡಿದಲ್ಲ. ಯಾರ್ಯಾರು ಅನ್ನ ತಿನ್ಬಹುದು, ಯಾರ್ಯಾರು ಅನ್ನ ತಿನ್ನಬಾರ್ದು ಅಂತ ಶಾಸ್ತ್ರದಲ್ಲಿ ಬಹಳ ಅನ್ನದ ವಿಭಾಗ ತುಂಬಾ ಮಾಡಿದ್ದಾರೆ, ದೊಡ್ಡ ಪ್ರಕರಣ ಶಾಸ್ತ್ರದಲ್ಲಿ. ಆ ಪ್ರಕರಣ ಬಾಕಿ ಇರ್ಗ ಅಂಟದ ಅಲ್ಲ, ಅವನು ಪಾಲನೆ ಮಾಡ್ತಾನೆ. ಅಕಸ್ಮಾತ್ ಅವನು ಏನೇ ಒಂದು ನಿಮಿತ್ತ ಕಾರಣದಿಂದ ಬೇರೆ ಈಗ ನಿಂದಿತ ಅನ್ನ ತಿಂದ್ರು ಅವನಿಗೆ ಅನ್ನ ದೋಷ ಅವನಿಗೆ ಎಫೆಕ್ಟ್ ಮಾಡೋದಿಲ್ಲ, ಅಂಟೋದೇ ಇಲ್ಲ. ಅನ್ನ ದೋಷೇ ನಮಸ್ಕರಿ, ಸನ್ಯಾಸಿಗೆ ಅನ್ನ ದೋಷ ಅಂಟೋದಿಲ್ಲ, ಬ್ರಹ್ಮಚಾರಿಗೆ ಅನ್ನ ದೋಷ ಬರೋದಿಲ್ಲ. ಭಿಕ್ಷಾದಿ ಮಾಡಿದಾಗ ಅವನ ಭಿಕ್ಷಾಪಾತ್ರೆ ಇಟ್ಕೊಂಡಿದ್ದಾನೆ ಅಲ್ಲಿವರೆಗೆ ಅನ್ನ, ಅವನ ಭಿಕ್ಷಾಪಾತ್ರೆ ಬಿದ್ದುಕೊಳ್ಳೇನೆ ಅನ್ನ ಅಲ್ಲಿ ಎಲ್ಲ ದೋಷ ಸುಟ್ಟೋಗ್ಬಿಡುತ್ತೆ. ಅದು ತಗೊಂಡು ಗುರುವೇ ನಿವೇದ್ಯ ಗುರುನಾ ದತ್ತಮ ಅನ್ನ ಮುಂಜೀತ ಅಂತ ಮುಂಚೆ ಗುರು ಹೋಗಿ ಕೊಡ್ಬೇಕು, ಗುರು ಕೊಟ್ಟಂತಹ ಅನ್ನ ಅದು ಅಮೃತ ಆಗುತ್ತೆ. ಅದಿಗೆ ಅದು ಸಿದ್ಧಾಂತಕ್ಕೆ ಸ್ವಾಮಿ ಆದ್ದರಿಂದ ಅವನಿಗೆ ಆ ಅನ್ನ ದೋಷ ಬರೋದು. ಹಾಗೆ ಈ ವಿಶ್ವಾಂದ್ರ ಉಪಾಸಕರಿಗೆ ಅನ್ನ ದೋಷ ಬರೋದಿಲ್ಲ, ಪಂಚಾಗ್ನಿ ಬರೋದಿಲ್ಲ ಅಂತ ಹೇಳಿ ಉಪಾಸನೆಯನ್ನು ಹೋಗೋ ಪ್ರಕರಣದಲ್ಲಿ ಹೇಳ್ತಾರೆ. ಆ ಮಠಚಿ ಹತೇಶಿ ಕುರುಷು ಆಟಕ್ಕೆ ಚಾಕ್ರಾಯಣ ವಶಸ್ತಿ ಚಾಕ್ರಾಯಣ ಆ ಇಬ್ಬ ಗ್ರಾಮ ಅಂತ ಒಂದು ಆನೆ ಮಾವಟಿಗರ ಊರು, ಅಲ್ಲಿ ಬಹಳ ಕ್ಷಾಮವಾದಾಗ ಅಲ್ಲಿ ಅವನಿಗೆ ಎರಡು ದಿನ ಉಪವಾಸ ಇದ್ದವನಿಗೆ ತಿನ್ನಕ್ಕೆ ಇದ್ದಾಗ ಯಾವೊಬ್ಬ ಮಾಟಿಗ ಹುರುಳಿದೋ ಯಾವುದೋ ಹಲಸಿಂದಿದ್ದೋ ಏನೋ ಒಂದು ಇದನ್ನು ತಿಂತಿದ್ದ, ಉಶ್ಲಿನೋ ಏನೋ ಮಾಡಿ ತಿಂತಿದ್ದ. ಸಿಕ್ಕಾಪಡೆ ಹಸಿವು, ಅವನು ತಿಂತಾ ಇದ್ದೆ ಹೋಗಿ ನಂಗೆ ಕೊಡುವುದಲ್ಲ, ಅಯ್ಯೋ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ ತಿನ್ಬಿಡ್ತಾ ಇದ್ದೀನಿ ಎಂಜಲಾಗ್ಬಿಟ್ಟಿಲ್ಲ ಅನ್ನ, ಪರವಾಗಿಲ್ಲ ಇದನ್ನೇ ಕೊಡುವುದ ಅಟ್ಟು ಕೊಟ್ಬಿಟ್ಟ ಪುಣ್ಯಾತ್ಮ ತಗೊಂಡ. ಅವನು ಬಿಟ್ರೆ ಒಂದಷ್ಟು ತಿಂದ ಇವನು ಹೊಟ್ಟೆ ತುಂಬ ವಾಪಸ್ ಕೊಡ್ಬೇಕು ಅವನಿಗೆ, ಅವನು ವಾಪಸ್ ಕೊಡಲಿಲ್ಲ. ತನ್ನ ಹೆಂಡತಿ ಕೊಡ್ತೀನಿ ಅಂತ ಹೇಳಿ ಅದನ್ನ ಇಟ್ಕೊಂಡ, ಹೆಂಡತಿ ಕೊಟ್ಟ. ಹೆಂಡತಿ ಬೇರೆ ಕೈ ಚೆನ್ನಾಗಿ ಊಟ ಆಗಿತ್ತು, ಅವಳು ಅದನ್ನ ಗಂಟು ಹಾಕೊಂಡು ಬಂದು ಬಟ್ಟೆ ಗಂಟು ಹಾಕೊಂಡು ಇಟ್ಕೊಂಡಿದ್ದು. ಅವನು ನೀರು ಕೊಡೋಕ್ ಬಂದ, ಸ್ವಾಮಿ ಇದನ್ನ ತಿನ್ಬೇಕಾದ್ರೆ ಬಾಯಾಗ ನೀರು ಕೊಡ್ತ, ನೀರು ಬೇಡ ಉಚ್ಚಿಷ್ಟ ಕುಡ್ದಂಗೆ ಆಗತ್ತೆ ಅಂದ್ರೆ ಸ್ವಾಮಿ ಅದು ಉಚ್ಚಿಷ್ಟ ಅಲ್ವೇನ್ರಿ, ನಾನು ಮುಂಚೆ ಕೊಟ್ಟಿದ್ದು ಅದು ಅದು ಇದೆ ನಾನು ಬದುಕ್ತಿರ್ಲಿಲ್ಲ ಅಲ್ಲ ಸತ್ತೋಗ್ಬಿಡ್ತಿದ್ದೆ, ಇದಿಲ್ದೆ ನನ್ಗೆ ಬೇಕಾದ್ರೆ ನೀರು ಸಿಗತ್ತೆ, ನಾನು ನೀರಿಗೇನು ಕೆರೆ ಇದೆ ಕುಂಟೆ ಇದೆ ಹೋಗಿ ನೀರು ಕುಡ್ಕೊತೀನಿ ಅನ್ನ ನೀರನ್ನ ಬದುಕಕ್ಕಾಗಲ್ಲ ಅಂತ ಹೇಳಿ ಸಮರ್ಥನೆ ಮಾಡ್ಕೊಂಡ. ಮಾರನೇ ದಿವಸ ಮತ್ತೆ ಹಸಿವು ಆಗಲ್ಲ ಅಂದ, ಮಾವಟಿಗ ತಿಂದ ಎಂಜಿಲು ತಾನು ತಿಂದದ್ದು ಒಂದು ರಾತ್ರಿ ಕಳೆದದ್ದು
ಮಾರನೇ ದಿವಸ ಅದನ್ನು ತಿಂದ. ಆದ್ರೂ ಕೂಡ ಅವನಿಗೆ ಏನು ದೋಷ ತಟ್ಟಲಿಲ್ಲ ಅಂತ ಬರೀತಾರೆ ಅಶ್ವಕಾರ ಬರೀತಾರೆ. ಉಪನಿಷತ್ತಲ್ಲೂ ಇದೆ, ಚುಷ್ಟೋಚ್ಚಿಷ್ಟ ಪರಿಶಿತ ಅನ್ನ ಭೋಜನೇನಾಪಿ ತಸ ದೋಷ ನ ಅಲಿಪ್ಯತ. ಛಂದೋಗ್ಯತೆ ಬರುತ್ತೆ. ಅಟಚೀಹತೇಶು ಕುರುಷೋ ಆಟಿತ್ಯಾಸ ಇಭ್ರಗ್ರಾಮೀ ವಿಷಸ್ತಿಷ್ಟಾಕ್ರಾಯಣ ವಾಸಾ ಜ್ವರ ಆಗುತ್ತೆ. ಅದು ಆಲಯಕ್ಕಲ್ಲಿಂದ ಎಲ್ಲ ಸಸ್ಯವಲ್ಲ ನಾಶ ಆಗ್ಬಿಟ್ಟಿದೆ. ಬರಗಾಲ, ತಿನ್ನಕ್ಕೆ ಏನಿರಲ್ಲ ಅಂತ ಅದನ್ನು ದಕ್ಕಿಸ್ಕೊಂಡ. ಅದು ಭಾಷಿಕಾರ ಬರೀತಾರೆ, ಇದು ಆಪತ್ಕಾಲದಲ್ಲಿ ಇದರಲ್ಲಿ ತಂಡ ದೋಷ ಆಗಲ್ಲ ಅಂದ್ರೆ ಜ್ಞಾನಾವಲೇಪ ಅಂದ್ರೆ ಉಪಾಸಕನಾಗಿದ್ದೀನಿ ನನ್ನ ತಿಳುವಳಿಕೆ ಅಂತ ಹೇಳಿ ಆ ರೀತಿ ಗರ್ವದಿಂದ ದರ್ಪದಿಂದ ಇದು ನಿಂದಿತ ಅನ್ನ ತಿಂದರೆ ನರಕಪಾತಸ್ಯೋಂದರೆ ನರಕಪಾತವಾಗುತ್ತಂತೆ. ದುಷ್ಟಾನ್ನವನ್ನು ಸ್ವೀಕಾರ ಮಾಡಿದ್ರೆ ಅವನಿಗೆ ದೋಷಿ ಆಗ್ತಾನೆ, ಪಾಪಿ ಆಗ್ತಾನೆ, ಪಾಪ ಗುರಿ ಆಗ್ತಾನೆ ಅಂತ ಹೇಳ್ತಾರೆ. ಉಪಾಸಕನಿಗೂ ಭಾಷಿಕಾರರು ಜ್ಞಾನಾವಲಿಪದ ತಿಂದ್ರು ಆಗುತ್ತೆ ಅಂತಂದ್ರೆ ಅಷ್ಟೇ ನೋಡು ಇಷ್ಟು ಅನ್ನದ ಬಗ್ಗೆ ಎಷ್ಟು ಇದಾಗಿಟ್ಕೊಂಡಿದ್ದಾರೆ ನಮ್ಮವರು ಅಂತ. ಸರ್ವಾನ್ನಾನ ಪ್ರತಿಷ್ಠ ಪ್ರಾಣಾತ್ಯೇ ತದ್ದರ್ಶನ ಅಂತ ಸೂತ್ರ ಭಾಷೆಯಲ್ಲಿ ಪ್ರಾಣಾತ್ಯ ಕಾಲದಲ್ಲಿ ಎಲ್ಲಿಂದಲಾದ್ರೂ ಅನ್ನ ತಗೊಂಡು ತಿಂದ್ರೆ ಅವನಿಗೇನು ಆಗಲ್ಲ ಅಂತ. ಇದು ಮನುಸ್ಥಿತಿ ಶ್ಲೋಕ ಇದೆಯಲ್ಲ ಏನ ಪ್ರಾಣಾತ್ಯ ಮಾಪನ್ನ ಏನ ಒಂದು ಶ್ಲೋಕ ಇದೆ. ಪ್ರಾಣಾತ್ಯವ ಕಾಲದಲ್ಲಿ ಎಲ್ಲಿಂದಲೂ ಅವನು ತಗೊಂಡು ತಿಂದ್ರು ಕೂಡ ಪ್ರಾಣಿಗೆ ಪ್ರಾಣಂದೇ ಅನ್ನ ಪ್ರಾಣಿಗೆ ಕೊಟ್ಟಿದ್ದು ಅಂತ ಆದ್ರಿಂದ ಅವನಿಗೆ ಆ ಅನ್ನ ದೋಷ ತಟ್ಟೋದಿಲ್ಲ ಅಂತ ಮನಸ್ಸು. ಸ್ವಸ್ಥಾವಸ್ಥೆಯಲ್ಲಿ ಚೆನ್ನಾಗಿದ್ದಾಗ ಮಾತ್ರ ನಾಲಿಗೆಗೆ ಹಿತವಾಗುತ್ತೆ, ರುಚಿಯಾಗಿದೆ, ಅನುಕೂಲವಾಗಿದೆ ಅಂತ ಹೇಳಿ ಭೋಗ ಪ್ರಧಾನವಾಗಿ ತಿಂದ್ರೆ ಅದು ದೋಷ ಆಗಿ ಆಗತ್ತೆ, ತಪ್ಪಾಗತ್ತೆ. ಹಾಗಾಗಿ ಈ ಜಗತ್ತೆಲ್ಲವೂ ಅಗ್ನಿಹೋಮಾತ್ಮಕವಾಗಿದೆ ಅಂತ ತಿಳಿದು ಆ ಅಗ್ನಿಹೋಮಾತ್ಮ ಜಗತ್ತು ತಾನಾಗಿದ್ದೀರಿ ಅಂತ ಕಂಡುಕೊಳ್ತಾ ಅಹಂಗ್ರಹೋಪಾಸನೆ ಇದಕ್ಕೆ ಹೆಸರು. ಉಪಾಸನೆಯಲ್ಲಿ ಅಹಂಗ್ರಹೋಪಾಸನೆ, ಪ್ರತೀಕೋಪಾಸನೆ ಎರಡು ತರಹ. ಅಹಂಗ್ರಹೋಪಾಸನೆಯನ್ನ ಆಲಂಬನೋಪಾಸನೆ ಅಂತ ಹೇಳ್ತಾರೆ. ಎರಡು ಆಲಂಬನೆಯೇ, ಪ್ರತೀಕವಾಗಿ ಆಲಂಬನೆ ಮಾಡ್ಕೊಳ್ಳೋದು, ನಾನು ಅಂತ ಆಲಂಬನೆ ಮಾಡ್ಕೊಳ್ಳೋದು. ಆಲಂಬನೆ ಮಾಡ್ಕೊಂಡದ್ದಾಗಿ ಉಪಾಸನೆ ಮಾಡೋದಿದೆಯಲ್ಲ ಅದು ಪ್ರತೀಕೋಪಾಸನೆಗಿಂತ ದೊಡ್ಡದು. ಪ್ರತೀಕೋಪಾಸಕರಲ್ಲಿ ಓಂಕಾರ ಪ್ರತೀಕೋಪಾಸನೆ ಮಾತ್ರ ಉತ್ಸಾಹ ಮಾರ್ಗ, ಬಾಕಿ ಎಲ್ಲ ಪ್ರತೀಕೋಪಾಸನೆಗೂ ಉತ್ಸಾಹ ಮಾರ್ಗ ಆದರೂ ಬ್ರಹ್ಮಲೋಕ ಇಲ್ಲ. ಆ ಅಮಾನವ ಪುರುಷ ಅಂತ ಒಬ್ಬ ಇದು ವಿದ್ಯುಲ್ಲೋಕ ಇದೆಯಲ್ಲ, ವಿದ್ಯುಲ್ಲೋಕದಿಂದ ಅಮಾನವ ಪುರುಷ ಬ್ರಹ್ಮಲೋಕ ಹೋಗ್ತಾನೆ ಅಂತ ಇದಿದೆ ಉಪನಿಷತ್ತಲ್ಲಿ ಆ ವಿಚಾರ ಇದೆ. ಆ ವಿದ್ಯುಲ್ಲೋಕದಿಂದ ಬ್ರಹ್ಮಲೋಕದಿಂದ ಬಂದ ಅಮಾನವ ಪುರುಷ ಒಯ್ಯೋದು ಅನ್ನೋದು ಪ್ರತೀಕೋಪಾಸಕರಿಗೆ ಅಲ್ಲ, ಅಹಂಗ್ರೋಪಾಸಕರಿಗೆ ಮತ್ತೆ ಓಂಕಾರೋಪಾಸ. ಅದು ಓಂಕಾರೋಪಾಸಕ್ಕೆ ಮಾತ್ರ ಪ್ರತೀಕವಾದರೂ ಕೂಡ ವಾಚನಿಕತ್ವ ಅದು ಭಾಷಿಕ ಅದು ಅದು ಒಂದಕ್ಕೆ ಎಕ್ಸೆಪ್ಷನ್. ಹೇಗೆ ಕರ್ಮಕ್ಕೆಲ್ಲ ಪಿತೃಲೋಕ ಅಂತ ಆದ್ರೂ ಕೂಡ ಅಶ್ವಭೇದಕ್ಕೆ ಉಚ್ಚಾರಣೆ ಮಾರ್ಗ ಹೇಳ್ಬಿಟ್ಟಿಲ್ಲ ನಾವೇನ್ ಮಾಡ್ತಾರೆ. ಆದ್ರೆ ಕೆಲವು ಕಡೆಯಲ್ಲಿ ದೇವಾನ ಮೇಮ ಆಯ್ತಾನೆ ಅಂದ್ರೆ ಸುವರ್ಗ ಈ ಲೋಕಾಯ ದಶಪೂರ್ಣಮ ಏತು ಈ ದೇವಾಲಿ ಅಂದಿದ್ದಾರೆ. ಅಲ್ಲದೆ ದಶಪೂರ್ಣ ಮಾಸ ದೇವತಾ ಮಾರ್ಗಕ್ಕೆ ಕಾರಣವಾಗಿರ್ತಕ್ಕಂಥ ದರ್ಶಪೂರ್ಣ ಮಾಸ ಅಂತ ಹೇಳಿದಲ್ಲ, ಅಲ್ಲಿ ದೇವತಾ ಲೋಕ ಅಂದ್ರೆ ಪಿತೃಲೋಕವನ್ನೇ ದೇವತಾ ಲೋಕ ಹೇಳಿ. ದಶಪೂರ್ಣ ಮಾಸ ಉತ್ತರಾಯಣ ಮಾರ್ಗ ಇಲ್ಲ, ಉಪಾಸನೆ ಮಾಡಿದ್ರೆ ಮಾತ್ರ ಉತ್ತರಾಯಣ ಮಾರ್ಗ. ಅದೇ ಸ್ವಾಮಿಯಾದ ಜೊತೆಯಲ್ಲಿ ಉಪಾಸನೆ ಮಾಡಿದ್ರೆ ಉಂಟು, ಕರ್ಮಸಹಿತರಾದ ಉಪಾಸಕರಿಗೆ ಉತ್ತರಾಯಣ ಮಾರ್ಗ ಉಂಟು. ಕೇವಲ ಕರ್ಮಕ್ಕೆ ಅಶ್ವಮೇಧ ಬಿಟ್ಟರೆ ಯಾವುದಕ್ಕೂ ಉತ್ತರಾಯಣ ಮಾರ್ಗ ಒಪ್ಪಿಲ್ಲ, ಎಲ್ಲಕ್ಕೂ ದಕ್ಷಿಣಾಯನ ಮಾರ್ಗ. ಉಪಾಸನೆಯಲ್ಲೂ ಕೂಡ ಪ್ರತೀಕೋಪಾಸನೆಗೆ ಉತ್ತರಾಯಣ ಮಾರ್ಗವಾದರೂ ಕೂಡ ಸತ್ಯಲೋಕ ಇಲ್ಲ, ಅದು ಓಂಕಾರೋಪಾಸನೆ ಬಿಟ್ಟು ಓಂಕಾರೋಪಾಸಕರು ಉಂಟು. ಬಾಕಿ ವೈಶ್ಯಾದೋಪಾಸನೆ, ಪ್ರಾಣೋಪಾಸನೆ, ದಹರೋಪಾಸನೆ, ಪಂಚಾಕ್ಷಿ ವಿದ್ಯೆ, ಶಾಂಡಿಲಿ ವಿದ್ಯೆ, ಉಪಕೋಶಲ ವಿದ್ಯೆ, ಅಕ್ಷಿ ವಿದ್ಯೆ ಅಂತ ಹೇಳಿ ಅನೇಕ ಉಪಾಸನೆ ಇದೆ. ಎಲ್ಲ ಉಪಾಸನೆ ಅಹಂಗ್ರಹೋಪಾಸನೆ ಆದ್ರಿಂದ ಅದೆಲ್ಲಕ್ಕೂ ಈ ಮಧು ವಿದ್ಯೆ ಅಹಂಗ್ರಹೋಪಾಸನೂ ಇದು ಪ್ರತೀಕೋಪಾಸನೆ ಅಂತ ಅದಕ್ಕೆ ಬ್ರಹ್ಮಲೋಕ ಹೇಳ್ಬಿಟ್ಟಿದ್ದಾರೆ, ಬ್ರಹ್ಮಲೋಕದ ಫಲ ಹೇಳ್ಬಿಟ್ಟಿದ್ದಾರೆ. ಉಪಾಸನಾ ಸಮುಚ್ಚಯ ಅಂತ ಹೇಳಿ ಒಂದು ಪುಸ್ತಕ ಬರೀಬೇಕು ಅಂತ ಹೊರಟಿದ್ದೆ ನಾನು. ಉಪಾಸನೆಯಲ್ಲಿ ಯಾವ್ಯಾವ ರೀತಿ ಹೇಗೆ ಉಪಾಸನೆ ಮಾಡ್ಬೇಕು ಹೇಗೆ ಬೇಕು ಆಮ ನೋಡಿದೆ, ಅಯ್ಯೋ ಇದು ಗಹನಾರಣ್ಯ, ಇದು ಒಂದೊಂದು ಉಪಾಸನೆ ಸ್ವರೂಪವನ್ನು ಬರಿಬೇಕು, ಆಮೇಲೆ ಉಪಾಸನೆಯ ಮಾರ್ಗವನ್ನು ಚಿಂತೆ ಮಾಡ್ಬೇಕು, ಆಮೇಲೆ ಉಪಾಸನೆ ಅಧಿಕಾರಿ ಹೇಳ್ಬೇಕು, ಆಮೇಲೆ ಉಪಾಸನೆಗೆ ನಿಯಮ ವ್ರತವನ್ನು ಹೇಳ್ಬೇಕು,
ಯಾವ್ಯಾವ ಅಷ್ಟು ಇದು ಒಂದು ರೀತಿ ತತ್ವಜ್ಞಾನದಂತೆ ಗುರುಪ್ರದೇಶದಿಂದಲೇ ಗುರುತು ಮಾಡ್ಕೊಳ್ಳುವಂತಹ ವಿಚಾರವೇ ಹೊರತು ಕೇವಲ ಶಾಸ್ತ್ರಕ್ಕಿಂತ ಅಷ್ಟನ್ನೇ ಗುರುತು ಮಾಡ್ಕೋಕ್ಕಾಗಲ್ಲ ಕೆಲವು ನಿಯಮವನ್ನೆಲ್ಲ ಗುರುತು ಮಾಡ್ಕೋಕ್ಕಾಗೋದೇ ಇಲ್ಲ. ಹಾಗಾಗಿ ಈ ಆತ್ಮತ್ವೇನ ಪಶ್ಯನ್ ತಾನು ಅಂತ ಹೇಳಿ ಕಂಡುಕೊಳ್ಳುತ್ತಾ ಯಾರು ಉಪಾಸನೆ ಮಾಡ್ತಾನೋ ಅವನಿಗೆ ಅನ್ನದೋಷದಿಂದ ಯಾವ ಲೇಪೂ ಆಗೋದಿಲ್ಲ. ಆಮೇಲೆ ದೇಹ ಬಿಟ್ಟ ಮೇಲೆ ಅವನು ಕೂಡ ಪ್ರಜಾಪತಿ ಸ್ವರೂಪವನ್ನೇ ಪ್ರಜಾಪತಿತ್ವವನ್ನೇ ಪಡ್ಕೊಳ್ತಾನೆ. ಇದು ಅದೃಷ್ಟ ಫಲ. ಪ್ರಜಾಪತಿ ಆಗ್ತಾನೆ ಅನ್ನೋದು ಅನ್ನದೋಷದ ಲೇಪ ಆಗೋದು ಅವನು ಅದೃಷ್ಟ ಫಲ. ಸೈಷ ಬ್ರಹ್ಮಣ ಪ್ರಜಾಪತೇ ಅತಿ ಸೃಷ್ಟಿ ಆತ್ಮನೋಪಿ ಅತಿಶಯ ಆ ಈ ಸೃಷ್ಟಿ ಜಲ ಬ್ರಹ್ಮದ ಬ್ರಹ್ಮ ಅಂದ್ರೆ ನಿರ್ಗುಣ ಬ್ರಹ್ಮ ಅಲ್ಲ, ಸತ್ಯಜ್ಞಾನ ಅಂತ ಬ್ರಹ್ಮ ಅಲ್ಲ, ಪ್ರಜಾಪತಿ ಎಂಬ ಬ್ರಹ್ಮನ ಸೃಷ್ಟಿ ಜಲ ಇದು ಅತಿ ಸೃಷ್ಟಿಯಲ್ಲಿ ಹೆಚ್ಚಾದ ಸೃಷ್ಟಿ, ವಿಶೇಷವಾದ ಸೃಷ್ಟಿ, ಉತ್ಕೃಷ್ಟವಾದ ಸೃಷ್ಟಿ ಅಂತ ಅಂತ ಇದ್ದಾರೆ. ಹೇಗೆ ಉತ್ಕೃಷ್ಟ, ಯಾ ಹೇಗೆ ಹೆಚ್ಚಾದದ್ದು ಅಂತ ಕೇಳಿದ್ರೆ ಹೇಳ್ತಾರೆ ಆತ್ಮನೋಪಿ ಅದು ಹೇ ತಲೆಗಿಂತ ಹೆಚ್ಚದ್ದು ಅಂತ. ಇಲ್ಲಿ ತಲೆಗಿಂತ ಅಂದ್ರೆ ಪ್ರಜಾಪತಿ ಆದ ಮೇಲೆ ತಲೆಗಿಂತ ಅಲ್ಲ, ಪ್ರಜಾಪತಿ ಆಗೋಕ್ ಮುಂಚೆ ಒಬ್ಬ ಯಜಮಾನನಾಗಿದ್ದು ಉಪಾಸನೆ ಮಾಡ್ತಿದ್ದಲ್ಲ ಆವಾಗ ಒಬ್ಬ ಮರ್ತಿ ಮನುಷ್ಯನಾಗಿದ್ದಲ್ಲ ಅದಕ್ಕಿಂತ ಹೆಚ್ಚಿದ ಸೃಷ್ಟಿ ಅಂತ ಮಾಡ್ತಾರೆ. ಕಾಸಾಯಿತಿ ಯಾವುದು ಆ ಸೃಷ್ಟಿ ಯಾವುದದು ಅಂತ ಕೇಳಿದ್ರೆ ಯಶ್ರೇಯಸ ಪಶುಸತಲಾನ ಆತ್ಮನಃ ಸಕಾಶಾತ್ ಯಸ್ಮಾತ್ ದೇವಾನ್ ತಸ್ಮಾತ್ ದೇವ ಸೃಷ್ಟಿ ಅತಿ ಸೃಷ್ಟಿ. ಶ್ರುತಿ ಹೇಳುತ್ತೆ ಶ್ರೇಯಸ್ಸ ಆಗಿರುವ ಉತ್ತರ ತನಗಿಂತಲೂ ಪ್ರಶಸ್ತರಾದ ಉತ್ತಮರಾಗಿರುವ ಶ್ರೇಷ್ಠರಾಗಿರ್ತಕ್ಕಂತಹ ದೇವತೆಗಳನ್ನು ಸೃಷ್ಟಿ ಮಾಡ್ದಲ್ಲ ಆತ್ಮನಃ ಸಕಾಶಾತ್ ಪ್ರಶಸ್ತಿ ತರಾನ್ ತನ್ನ ದೆಸೆಯಿಂದ ತಾನು ಯಾವನೋ ಒಂದು ಲೆವೆಲ್ ಇದ್ದಾರೋ ಮಟ್ಟದವನು ಅದಕ್ಕಿಂತಲೂ ಉತ್ತಮವಾದ ಶ್ರೇಷ್ಠವಾಗಿರ್ತಕ್ಕಂತಹ ದೇವತೆಗಳನ್ನು ಸೃಷ್ಟಿ ಮಾಡುವುದಿದೆಯಲ್ಲ ಅದು ಅತಿ ಸೃಷ್ಟಿ. ಈ ಲೋಕದಲ್ಲಿದ್ದಾರೆ, ಇಲ್ಲಿದ್ದು ಉಪಾಸನೆ ಮಾಡ್ತಾ ಇದ್ದಾನೆ, ಪ್ರಜಾಪತಿ ಉಪಾಸನೆ ಮಾಡ್ತಾ ಇದ್ದಾನೆ. ಇಲ್ಲಿ ಉಪಾಸಕ ಅವನು ಉಪಾಸಕನಾಗಿದ್ದು ಉಪಾಸನೆ ಮಾಡ್ತಾ ಇರುವಂತಹ ಉಪಾಸಕನಿಗೆ ಸಾಕ್ಷಾತ್ಕಾರವಾಗಿ ಅವನು ಪ್ರಜಾಪತಿತ್ವವನ್ನು ಪಡ್ಕೊಂಡ ಅಂತಂದ್ರೆ ದೇವತೆಗಳನ್ನು ಅವನೇ ಸೃಷ್ಟಿ ಮಾಡುವನಾಗ್ತಾನೆ. ಪ್ರಜಾಪತಿ ಅಂತಾರೆ ಅಂಗಾನ್ಯ ದೇವತಾಹ ಅಂತ, ಬಾಕಿ ದೇವತೆಗಳೆಲ್ಲ ಪ್ರಜಾಪತಿ ಅಂಗಗಳು ಅಂತಾದ್ರಿಂದ ಅವನ ಅವನ ಚಕ್ಷುರ್ಯ ಮುಖಾದಿಂದ ಶಾಗಿಷ್ಟ ಪ್ರಾಣ ಪುರುಷಸೂಕ್ತದಲ್ಲೂ ಕೂಡ ಪ್ರಜಾಪತಿಯ ಅವಯವದಿಂದಲೇ ದೇವತೆಗಳೆಲ್ಲ ಬಂದರು ಅಂತ ಅಲ್ಲೂ ಇದೆ, ಪುರುಷತ್ವಲ್ಲೂ ಇದೆ. ಹಾಗಾಗಿ ಈ ತನಗಿಂತ ಅಂದ್ರೆ ಉಪಾಸಕರಾಗಿದ್ದುಕೊಂಡ ಯಜಮಾನನಾಗಿರುವ ತನಗಿಂತಲೂ ಉತ್ಕೃಷ್ಟರಾದ ಹೆಚ್ಚಿನವರಾದ ದೇವತೆಗಳನ್ನು ಸೃಷ್ಟಿ ಮಾಡ್ದ. ಆ ದೇವ ಸೃಷ್ಟಿ ಇದೆಯಲ್ಲ ಅದೇ ಅತಿ ಸೃಷ್ಟಿ. ಅದ ಹೆಂಗೆ ಅತಿ ಸೃಷ್ಟಿ ಆಯ್ತು, ಕಸಂ ಪುನಃ ಆತ್ಮನೋ ಅತಿಹ್ಯ ಸೃಷ್ಟಿ ರೀತಿ ಅದ ಹೆಂಗ್ರಿ, ತನಗಿಂತ ಹೆಚ್ಚಿನದಾದ ಸೃಷ್ಟಿ ಅದು ಅಂತ ಹೆಂಗ್ ಹೇಳ್ತೀರಾ, ಉತ್ಕೃಷ್ಟವಾದ ಸೃಷ್ಟಿ ಅಂತ ಹೆಂಗ್ ಹೇಳ್ತೀರಾ? ಯಾಕಂದ್ರೆ ಪ್ರಜಾಪತಿ ಉತ್ಕೃಷ್ಟತಾನೆ, ಪ್ರಜಾಪತಿಗಿಂತ ಉತ್ಕೃಷ್ಟರು ಅವರು ದೇವತೆಗಳು ಅಂದರೆ ಹೇಳ್ತಾರೆ. ಅಸಯತೋ ಯಸ್ಮಾನ್ ಮರ್ತಸ್ಸನ್ ಮನನ ಧರ್ಮಾಸನ್ ಅಮೃತಾನ್ ಅಮನನ ಧರ್ಮಿಣ ದೇವಾನ್ ಕರ್ಮ ಜ್ಞಾನಬಂಧಿನ ಸರ್ವಾನ್ ಪಾಪ್ನಃ ಓಷಿತ್ವ ಸರ್ವಾನ್ ಆತ್ಮನಃ ಪಾಪ್ನಃ ಓಷಿತ್ವ ಅಸಿಜತ ತಸ್ಮಾತ್ ಇಯಂ ಅತಿ ಸೃಷ್ಟಿ ಉತ್ಕೃಷ್ಟ ಜ್ಞಾನಸ್ಯ ಫಲಮಿತ್ಯರ್ಥ. ಇನ್ನು ತಾನು ಮನುಷ್ಯನಾಗಿದ್ದು ಸಾಯೋ ಸ್ವಭಾವದನಾಗಿದ್ದು ಈ ಭೂಲೋಕದಲ್ಲಿ ಒಬ್ಬ ತಂದೆ ತಾಯಿ ಹುಟ್ಟಿದ ಒಂದು ತ್ರೈವರ್ಣಿಕನಲ್ಲಿ ಒಂದಾಗಿ ಅವನು ಪುನೀತನಾಗಿ ಶಾಸ್ತ್ರೋಕ್ತವಾದ ಸಂಸ್ಕಾರವನ್ನು ಹೊಂದಿ ಈ ಉಪಾಸನೆಯನ್ನು ಗುರುಮುಖತಃ ತಿಳ್ಕೊಂಡು ಆ ಉಪಾಸನೆ ಮಾಡ್ತಾ ಇದ್ದಾಗ ಇವನು ಮನುಷ್ಯ, ಇವನು ಮರ್ತ್ಯ, ಇವನು ಸಾಯುವನು, ಸಾಯೋ ಸ್ವಭಾವದವನಾಗಿ ಮರ್ತ್ಯನಾಗಿ ಮನುಷ್ಯ ಲೋಕದ ಮನುಷ್ಯನಾಗಿದ್ದು ಉಪಾಸನೆ ಮಾಡ್ತಾ ಆ ದೇವತ್ವವನ್ನು ಪಡ್ಕೊಂಡ್ಬಿಟ್ಟಲ್ಲ, ಪ್ರಜಾಪತಿತ್ವ ಪಡ್ಕೊಂಡು ಇಂದ್ರಾದಿಗಳನ್ನು ಸೃಷ್ಟಿ ಮಾಡಿದ್ನಲ್ಲ, ಆದ್ರಿಂದ ಸಾಯುವನಾದ ಇವನು ಸಾಯದೇ ಇರುವ ದೇವತೆಗಳನ್ನ ಪ್ರಜಾಪತಿ ಸೃಷ್ಟಿ ಮಾಡ್ತಾರೆ, ಅಂದ್ರೆ ಪ್ರಜಾಪತಿ ಆದ ದೇವತೆಗಳನ್ನು ಸೃಷ್ಟಿ ಮಾಡ್ದ. ನಾನು ಇಂದಿನ ತಗೊಂಡು ಹೇಳಿದ್ದೆ, ಇಲ್ಲಿಂದಲೇ ತಗೊಂಡು ಅಲ್ಲಿ ಹೇಳಿದ್ದೆ ಹೊರತು ಅಲ್ಲಿ ಬಂದಿಲ್ಲ ಅಲ್ಲಿ. ಅಮರಣ ಧರ್ಮಿಗಳು ಅಂದ್ರೆ ದೇವತೆಗಳನ್ನ ಹೇಳ್ತಾರಲ್ಲ ಅಪೇಕ್ಷಿತವಾದ ಅಮೃತರು ಅಮರರು ಅಂತ. ಅಮರ ಅನರ್ಜರ ದೇವಾಹ ಅಂತ ಅಮರ ಕೋಶದಲ್ಲಿ ಅಮರಾಹ ದೇವಾಹ ಅಮರಾಹ ಸಾಯದೇದವರು ಅಂತ ಅಂದ್ರೆ ಕಲ್ಪಾಂತದವರು ಇರೋರು ಅಂತ, ಬಹಳ ಸಾವಿರಾರು ವರ್ಷ ಲಕ್ಷ ವರ್ಷ ಇರೋರು ಅಂತ ಅರ್ಥದಲ್ಲಿ ಅವರು ಅಮೃತರು ಅಂತ. ಹಾಗೆ ಸಾಯದೇ ಇರುವ ಸ್ವಭಾವದವರಾದ ದೇವತೆಗಳನ್ನ
ಈ ಉಪಾಸಕನು ತಾನು ತಾನು ಮಾಡುವ ಕರ್ಮ ಮತ್ತು ಉಪಾಸನೆ ಎಂಬ ಬೆಂಕಿಯಿಂದ ತನ್ನ ಎಲ್ಲಾ ಪಾಪವನ್ನು ಸುಟ್ಟಾಕೊಂಡು ಆ ದೇವತೆಗಳನ್ನು ಸೃಷ್ಟಿ ಮಾಡಿದ್ರಲ್ಲ, ಯಾವ ಕಾರಣದ ಸೃಷ್ಟಿ ಮಾಡಿದ್ನೋ, ಆದ್ದರಿಂದ ಈ ಸೃಷ್ಟಿ ಅತಿ ಸೃಷ್ಟಿ, ವಿಶೇಷವಾದ ಸೃಷ್ಟಿ, ಉತ್ಕೃಷ್ಟವಾದ ಜ್ಞಾನದ ಫಲವಾದ ಸೃಷ್ಟಿ ಇದು. ಇದು ಜ್ಞಾನ ಅಂದ್ರೆ ಉಪಾಸನೆ. ಉತ್ಕೃಷ್ಟವಾದ ಪ್ರಜಾಪತಿಯ ಉಪಾಸನೆ ಮಾಡಿದ್ದರಿಂದ ಮಾಡಿದಂತಹ ಸೃಷ್ಟಿ. ಉಪಾಸನಾ ಬಲದಿಂದ ಅಂತ ದೇವತ್ವವನ್ನು ಪಡೆದು ಆ ದೇವತ್ವಕ್ಕೆ ಏರಿ ಅಲ್ಲಿ ಅವನು ಅಜ್ಞಾನ ದೇವತೆಗಳನ್ನು ಸೃಷ್ಟಿ ಮಾಡ. ಹಾಗಾಗಿ ಮೊದಲು ನಿಜ ಹೇಳಿದ್ರೆ ಜೀವನಿಗೆ ಮನುಷ್ಯತ್ವವೂ ಇಲ್ಲ, ಪ್ರಜಾಪತಿತ್ವವೂ ಇಲ್ಲ, ದೇವತ್ವವೂ ಇಲ್ಲ. ಜೀವನು ವಸ್ತುತಃ ಪರಮಾತ್ಮ ಪಕ್ಷದವನು. ಆಯಾಯ ಜನ್ಮದಲ್ಲಿ ಆಯಾಯ ಶರೀರ ಅಭಿಮಾನ ಪಟ್ಟಕೊಂಡ ಹೆಸರು ಬರುತ್ತೆ. ಈ ಮನುಷ್ಯನ ಇದ್ದಾಗ ಅವನ್ನ ಮನುಷ್ಯ ಜಾತಿ ಹೇಳ್ತೀವಿ. ಅವನೇ ಪಶುಗಳ ಇದಾಗಿದ್ರೆ ಹಸು ಇದ್ದರೆ ಅವನ್ ಪ್ರಾಣಿ ಅಂತ ಇದ್ದೀವಿ. ಅದೇ ಜೀವನೇ ಈ ಹೇನು ಕ್ರಿಮಿ ಕೀಟ ಕ್ರಿಮಿ ಕಸ್ಕೊತಾನೆ. ಅದೇ ಜೀವನೇ ದೇವತಾ ಹೀರ ಪಡ್ಕೊಂಡು ದೇವತೆ ಎನ್ಸ್ಕೊತಾನೆ. ಇಲ್ಲಾಗಿ ರೂಪ ಪಡ್ಕೊಂಡ್ರೆ ದೇವತೆ ಎನ್ಸ್ಕೊತಾರೆ. ಜೀವನಿಗೇನೆ ಬೇರೆ ಬೇರೆ ಲೋಕದಲ್ಲಿ ಬೇರೆ ಬೇರೆ ಶರೀರದಿಂದ ಬೇರೆ ಬೇರೆ ಹೆಸರು ಬರುತ್ತೆ. ವಸ್ತುತ ಜೀವ ಪರಮಾತ್ಮನೇ ಅವನು. ಜೀವ ದೇವತೆಯ ದೇವತೆ ಜೀವ ಋಷಿಯ ಗಂಧರ್ವನ ಕಿನ್ನನ ಕಿಂಪನ ಮನುಷ್ಯನ ಪ್ರಾಣಿಯ ಕ್ರಿಮಿಯ ಕೀಟ ಕೇಳಿದ್ರೆ ಜೀವನಿಗೆ ಘಟಾಕಾಶ ವಸ್ತುತ ಮಹಾಕಾಶವೋ ಜೀವನು ಪರಮಾರ್ಥದ ಪರಮಾತ್ಮನೇ. ಆದರೆ ಆ ಉಪಾಧಿಯಿಂದ ಹೆಸರು ಬರುತ್ತೆ. ಹಾಗಾಗಿ ಅತಿ ಸೃಷ್ಟಿ ಅಲ್ವಾ. ಆದ್ದರಿಂದ ಇದು ಅತಿ ಸೃಷ್ಟಿ. ಇದು ತಸ್ಮಾತ್ ಏತಾಂ ಅತಿ ಸೃಷ್ಟಿಂ ಪ್ರಜಾಪತೇ ಆತ್ಮಭೂತಾಂ ಯೋ ವೇದ ಸಹ ಏತಸ್ಯಾಂ ಅತಿ ಸೃಷ್ಟ್ಯಾಂ ಪ್ರಜಾಪತಿರಿವ ಭವತಿ ಪ್ರಜಾಪತಿವದೇವ ಸೃಷ್ಟಾ ಭವತಿ ಇತ್ಯರ್ಥಃ. ಅದರಿಂದ ಈ ಅತಿ ಸೃಷ್ಟಿಯನ್ನ ಪ್ರಜಾಪತಿಯ ಸ್ವರೂಪವಾಗಿರುವ ಆತ್ಮ ಆಗಿದೆ, ತಾನೇ ಆಗಿದೆ. ನಮ್ಮ ಕೈಕಾಲು ಹೇಗೆ ನಾನೇ ಆಗಿದ್ದೀವೋ ಎಲ್ಲಾ ದೇವತೆಯು ಪ್ರಜಾಪತಿಯ ಸ್ವರೂಪವೇ. ಇದು ದೇವತೆ ಮಾತ್ರ ಅಲ್ಲ, ಎಲ್ಲಾ ಲೋಕಗಳು ಅವನು ವ್ಯಾಹೃತ್ಯಾತ್ಮಕ. ಅವನು ಅವನ ಸಪ್ತ ವ್ಯಾಹೃತಿಯ ಸಪ್ತ ಲೋಕಗಳು. ಸಪ್ತ ಲೋಕದಲ್ಲಿಯೇ ಎಲ್ಲಾ ಜೀವರುಗಳು ಎಲ್ಲಾ ಪ್ರಾಣಿಗಳು ಎಲ್ಲ ಅದಷ್ಟು ಅವನ ಅವಯವ, ಅವನ ಒಂದು ಭಾಗ, ಒಂದು ಸೂರ್ಯದೇವ. ಪ್ರಜಾಪತಿಯ ಆತ್ಮವಾದ ಸ್ವರೂಪವಾಗಿರುವ ಈ ಅತಿ ಸೃಷ್ಟಿಯನ್ನ ಯಾವಾತನು ಉಪಾಸನೆ ಮಾಡುತ್ತಾನೋ, ಭಾವನೆ ಮಾಡ್ತಾ, ಚಿಂತನೆ ಮಾಡ್ತಾ, ದೇವತಾ ಭಾವನೆಯನ್ನ ಮಾಡ್ತಾ ಮಾಡ್ತಾ ನಿರಂತರವಾಗಿ ಆ ದೇವತಾ ಸಾಕ್ಷಾತ್ಕಾರ ಮಾಡ್ಕೊತಾನೆ, ದೇವತಾತ್ಮ ಭಾವ ಊರಿಸ್ಕೊಳ್ತಾನೋ, ಆಗ ಪ್ರಜಾಪತಿಯಂತೆ ಅವನು ಸೃಷ್ಟಿ ಮಾಡುವನಾಗ್ತಾನೆ ಎಂದು. ವಸ್ತುತ ಇದು ನಾವು ಸೃಷ್ಟಿ ಮಾಡ್ತಾನೆ ಇದ್ದೀವಿ. ನಾವು ಕಲಸಿಗೆ ಹೋದಾಗ ನಾವಲ್ಲಿ ಇನ್ಯಾರು ಸೃಷ್ಟಿ ಮಾಡಿದ್ದು, ಎಚ್ಚರ ಬಂದಾಗ ಎಚ್ಚರ ಸೃಷ್ಟಿಯಾದ್ರೂ ಯಾರಿಂದ, ನಮ್ಮಿಂದ ತಾನೆ ಎಚ್ಚರ ಸೃಷ್ಟಿಯಾಗಿದ್ದು. ನಾವು ಆಗ ಪ್ರಜಾಪತಿ ಆಗಿ ವಿಶ್ವಾಸ ಹೆಸರು ಯಾರಿಗೆ, ನಮಗೆ ವಿಶ್ವಾಸ ಹೆಸರು, ನಾವೇ ವಿಶ್ವಾತ್ಮರು. ನಾವು ದೇಹ ಕಷ್ಟಕ್ಕೆ ಪರಿಚ್ಛಿನ್ನರಾಗಿ ಇಂದ್ರಿಯ ಮೂಲಕ ನೋಡ್ತಾ ಇದ್ರೆ ಜೀವ ಅನ್ಸ್ಕೊಳ್ತೀವಿ, ಈ ದೇಹ, ಈ ಇಂದ್ರಿಯ, ಈ ಪ್ರಾಣ ಮನಸ್ಸು, ಈ ಎಲ್ಲ ಲೋಕಗಳನ್ನು ದೃಶ್ಯರಾಶಿಗೆ ಸೇರಿಸಿ ಅದಷ್ಟನ್ನು ನೋಡುತ್ತಿರುವ ವಿಶ್ವೋಪಾಧಿಯಾದ ಆತ್ಮನು ತಗೊಂಡಾಗ ನೀವು ಪ್ರಜಾಪತಿ ಆಗಿರ್ತೀರ. ಅವರು ಈಗಲೇ ನಿಮಗೆ ಪ್ರಜಾಪತಿತ್ವ ಇದೆ, ಈಗಲೇ ನಿಮಗೆ ಹಿರಣ್ಯ ಗರ್ಭತ್ವ ಇದೆ, ಈಗಲೇ ನಿಮಗೆ ದೇವತ್ವವೂ ಇದೆ, ಈಗಲೇ ನಿಮಗೆ ಮನುಷ್ಯತ್ವವೂ ಇದೆ, ಹಾಗೆ ಪರಮಾತ್ಮತ್ವವೂ ಇದೆ. ಪರಮಾತ್ಮ ರೂಪವೂ ಈಗಲೇ ಇದೆ. ನೀವು ಯಾವ ರೀತಿ ನಿಮ್ಮನ್ನು ನೋಡ್ಕೊಳ್ತೀರಾ ಅಂದ್ರೆ ನೀವು ಏನಾಗ್ತೀರಾ ಅಂತ. ನೀವು ನಾನು ಶ್ಯಾಮ ಸುಂದರ ಗಂಡು ಒಂದು ಐದೂರಲ್ಲಿ ಆರಡಿ ಶರೀರ ಮನುಷ್ಯರಾಗ್ತೀರ, ಮನುಷ್ಯ ರೂಪ ನಿಮ್ಮ ಮನುಷ್ಯ ಅಂತ ಹೆಸರು ಬರುತ್ತೆ. ಹಾಗೆ ಎಲ್ಲ ಇಂದ್ರಿಯಕ್ಕೂ ಅನುಗ್ರಹಕರಾಗಿರ್ತಕ್ಕಂಥ ಇಂದಾಗಿ ದೇವತಾ ರೂಪದವನು ಯಾವಾಗ ದೇವತೆ ಆಗ್ತೀರ. ಹಾಗೆ ನಾನು ಇಡೀ ಸ್ಥೂಲ ಪ್ರಪಂಚವೇ ನಾನಾಗಿದ್ದೀನಿ ಅಂತ ಅನ್ಕೊಂಡಾಗ ಆಗ ನಿಮಗೆ ವಿರಾಟ್ ವಿರಾಟ್ ವಿಶ್ವ ಅಂತ ಹೆಸರು ಬರುತ್ತೆ. ಈ ಸ್ಥೂಲ ಸೂಕ್ಷ್ಮ ಸ್ಥೂಲವಾಗಿರೋ ಎಲ್ಲಾ ಪ್ರಪಂಚವನ್ನು ತುಂಬಿಕೊಂಡು ಪ್ರಾಣಾತ್ಮ ದೇವತೆ, ಮನೋಭಿಮಾನಿ ದೇವತೆ, ಮನೋದೇವನಾಗಿದ್ದೀನಿ ಕೂಡ ಎರಡನೇ ಗರ್ಭಾಂತ ಬರುತ್ತೆ. ಹಾಗೆ ನಾನು ಜಗತ್ ಕಾರಣ ಆಗಿರ್ತಕ್ಕಂಥ ರೂಪದವನು ಜಗತ್ ಇದಾಗಿನ ಆ ಜಗತ್ ಕಾರಣೋಪಾಧಿ ಇಟ್ಕೊಂಡಾಗ ನೀವು ಅವ್ಯಾಕೃತ ಸ್ವರೂಪರಾಗ್ತೀರಾ. ಈ ಕಾರ್ಯಕಾರಣ ಎರಡೂ ಕಲ್ಪಿತವಾಗಿದೆ, ನನಗೆ ಎರಡೂ ನನ್ನಲ್ಲಿಲ್ಲ, ಎರಡೂ ತೋರಿಕೆ, ಎರಡೊಂದ್ರೂ ಬಿಡುಗಡೆ ಹೊಂದಿದವನು ನಾನು ಕೇವಲ ರೂಪದವನು ನೀವು ಕಂಡುಕೊಂಡ್ರೆ ಗುರುತಿಸ್ಕೊಂಡ್ರೆ ನೀವು ಪರಮಾತ್ಮರಾಗ್ತೀರಾ. ನೀವು ಏನಾಗ್ತೀರೋ ಅದರಲ್ಲಿರ್ತಕ್ಕಂಥ ರಿಸಲ್ಟ್ ನಿಮಗೆ. ನೀವು ಪರಮಾತ್ಮ ಸ್ವರೂಪದವರೇ ಆದವರಾದ್ರೆ
ಆಯ್ತಲ್ಲಿಗೆ ಕೃತಕೃತಿರ ಆಯಿತು. ಕೃತಕೋ ಮೋಹಕ ಶೋಕಃ ಅಂಥೇಳಿ ಆತ್ಮಜ್ಞಾನದಿಂದ ಅವನಿಗೆ ಸರ್ವಾತ್ಮ ಭಾವ ಮತ್ತು ಸರ್ವ ಅನರ್ಥ ನಿವೃತ್ತಿ ಆಗ್ತದೆ. ದೇವತಾತ್ಮ ಭಾವ ಮಾಡಿದ್ರೆ ದೇವತಾತ್ಮ ಭಾವ ವಂಶನ ಮಾಡ್ಕೊಂಡ್ರೆ ಆಗಲ್ಲ, ಅದು ಊರ್ಬೇಕು. ಊರಿ ಅದು ಭಾವನೆ ಊರ್ತಾ ಊರ್ತಾ ಸಾಕ್ಷಾತ್ಕಾರ ಆಯ್ತು ಅಂದ್ರೆ ಆ ಸಾಹಿತ್ಯ ದೇವತಾ ಸಾಹಿತ್ಯ ಪ್ರಾಪ್ತಿ ಆಗತ್ತೆ. ಅದೇ ಅಗೋಳನೆಲ್ಲ ಬಿಟ್ಟು ಶಾಸ್ತ್ರೀಯ ಮಾರ್ಗ ಬಿಟ್ಟು ಬರೀ ಕ್ರೌರ್ಯ ಹಿಂಸೆ ಅನೃತ ವಂಚನೆ ಮೋಸ ಕಪಟ ಅಂತ ಪ್ರಾಣಿ ಮಾತ್ರಕ್ಕೆ ಸಹಜವಾಗಿರ್ತಕ್ಕಂಥ ಭಾವನೆ ಬೆಳೆಸ್ಕೊಂಡ್ರೆ ಪ್ರಾಣಿಯಾಗಿ ಹೊರ್ತೀರ ನೀವು. ಆ ಪ್ರಾಣಿಗಳದ್ದು ತಾರತಮ್ಯ ಉಂಟು, ಕ್ರೂರ ಪ್ರಾಣಿ ಸಾಧು ಪ್ರಾಣಿ. ಪ್ರಾಣಿಗಿಂತ ಕೆಳಕ್ ಹೋಗೋದು ಉಂಟು, ಕ್ರಿಮಿಕೀಟ ಅಂದ್ರೆ ಗಿಡ ಮರ ಬಳ್ಳಿ ಸ್ಥಾವರ ಅಂತ ಅದು ಹೋಗುತ್ತೆ. ಶೈತಿ ಸರ್ಪಾಹ ಏನಾದ ಶ್ಲೋಕ ನಂತರ ಅಮೃತ ಇತಿ ದೇವಾಹ ಐತರೇ ಅದು ಹಿಂಸಾ ಹಿಂಸೆ ಶ್ಲೋಕ ಇದೆಯಲ್ಲ ಸೂತ್ರ ಭಾಷೆಯಲ್ಲಿದೆ. ಯಾವ ಯಾವ ಭಾವವನ್ನು ನಾವು ಮನಸ್ಸಲ್ಲಿ ಬೀಟಪ್ ಮಾಡ್ಕೋತೀವೋ ಬೆಳೆಸ್ಕೋತೀವೋ ಅದೇ ನಮ್ಗೆ ಜನ್ಮಾಂತರಕ್ಕೆ ಕ್ಯಾರಿ ಆಗುತ್ತೆ. ಈ ಸಾತ್ವಿಕ ಭಾವನೆ ಸಾತ್ವಿಕ ದೃಷ್ಟಿ ಸಾತ್ವಿಕವಾದಂಥ ಶಾಸ್ತ್ರೀಯವಾದಂಥ ಭಾವನೆಯನ್ನೇ ಬೆಳೆಸ್ಕೊಳ್ತಾ ಇದ್ರೆ ಇಲ್ಲಿಯ ಮನುಷ್ಯನಾಗೆ ದೇವತ್ವ ಪಡ್ಕೊಂಡ್ಬಿಡ್ತಾನೆ, ತತ್ವಜ್ಞಾನದವರೆಗೂ ಮೇಲೆ ಕೇಳ್ಬೋದು, ಅಷ್ಟು ಮಟ್ಟಿಗೆ ಮೇಲೆ ಕೇಳುವ ಅವಕಾಶ ಇದೆ. ಇಲ್ಲದೆ ದೇವತಾ ಸಾಹಿತ್ಯದವರೆಗೂ ಹೇಳ್ಬೋದು. ಒಂದು ರೀತಿ ಮನಸ್ಸು ಅನ್ನೋದು ಅಂತ ಅವನು ಸಾಧನ ಇದೆಯಲ್ಲ, ಅದು ಫ್ಲೆಕ್ಸಿಬಲ್. ಹೇಗೆ ಅದನ್ನ ಟ್ರೈನ್ ಅಪ್ ಮಾಡ್ತೀರೋ ಅದು ಹಂಗಾಗುತ್ತೆ. ಅದು ದೇವತಾ ರೂಪವಾಗಿ ಟ್ರೈನ್ ಅಪ್ ಮಾಡಿದ್ರೆ ಅದು ದೇವತಾ ರೂಪ ಪಡ್ಕೊಳುತ್ತೆ, ಪ್ರಾಕೃತವಾಗಿ ಟ್ರೈನ್ ಅಪ್ ಮಾಡಿದ್ರೆ ಪ್ರಾಕೃತ ರೂಪ ಪಡ್ಕೊಳುತ್ತೆ. ನಮ್ಮ ಕೈಲಿದೆ. ಹಾಗೆ ಶಾಸ್ತ್ರಕಾರರು ನಮ್ಮನ್ನ ಈ ರೀತಿ ದೇವತಾ ಭಾವ ಬರೋಕ್ಕೋಸ್ಕರ ನಮ್ಗೆ ಕೆಲವು ನಿಯಮಗಳನ್ನ ಹಾಕ್ತಾರೆ. ಸತ್ಯವನ್ನ ಸತ್ಯವಂತರಾಗಿರಿ, ಅಹಿಂಸಕರಾಗಿರಿ, ಯಾವಾಗಲೂ ರುಜುತ್ವ ಪಡ್ಕೊಳ್ಳಿ, ಆಮೇಲೆ ನಿಂದಿತವಾದ ಆಹಾರ ಸಿಗೋದು ತಗೋಬೇಡಿ, ನಿಂದಿತ ಪರಿಸರ ಹೋಗ್ಬೇಡಿ, ಪ್ರಾಕೃತ ಜನತೆ ಸೇರಬೇಡಿ. ಇದೆಲ್ಲ ಹೇಳೋ ಉದ್ದೇಶ ನಮ್ಮನ್ನು ಮೇಲೆ ಕೆತ್ತೋ ಉದ್ದೇಶಕ್ಕಾಗಿ ಹೇಳ ಸಂಸ್ಕಾರ ಬರ್ಬೇಕಲ್ಲ. ಹೇಗೆ ಈಗಿನ ಕಲ್ಪದಲ್ಲಿ ಪ್ರಜಾಪತಿ ಸ್ಪಷ್ಟವಾಗಿದ್ದಾನೋ ಅದೇ ರೀತಿ ಇವನು ಕೂಡ ಪ್ರಜಾಪತಿ ಸಾಯುಜ್ಯನ್ ಪಡ್ಕೊಂಡು ಪ್ರಜಾಪತಿಯಂತೆಯೇ ಇವನು ಕೂಡ ಸ್ಪಷ್ಟವಾಗ್ತಾನೆ. ಧ್ಯೇಯಂ ತರ್ಹ್ಯ ವ್ಯಾಕೃತ ಆಸೀತ್ ತನ್ನಾಮ ರೂಪಾಭ್ಯಾಮೇವ ವ್ಯಾಕ್ರಿಯತ ಸೋನಾಮ ಅಯಮಿದ ಗೋರೂಪ ಇತಿ ಯಜಿದಮಪ್ಯೇತರಿಹಿ ನಾಮ ರೂಪಾಭ್ಯಾಮೇವ ವ್ಯಾಕ್ರಿಯತೆ ಅಸೋನಾಮ ಅಯಮಿದ ಗೋರೂಪ ಇತಿ ಸೇಷ ಇಹ ಪ್ರವಿಷ್ಟಃ ಸಾನಖಾಗ್ರೇಭ್ಯಃ ಯಥಾಕ್ಷುರಃ ಚುರಧಾನೇ ಅವಹಿತ ಸ್ಯಾತ್ ವಿಶ್ವಂಭರೋ ವಾ ವಿಶ್ವಂಭರಕುಲಾಯೇ ತನ್ನ ಪಶ್ಯಂತಿ ಅಕಸ್ನೋ ಹಿ ಸಹ ಪ್ರಾಣನ್ನೇವ ಪ್ರಾಣೋ ನಾಮ ಭವತಿ ವದನ್ ವಾಕ್ ಪಶ್ಯನ್ ಚಕ್ಷು ಶೃಣ್ಣನ್ ಸೋತ್ವಂ ಮನ್ವಾನೋ ಮನಃ ತಾನ್ಯಸೇತಾನಿ ಕರ್ಮನಾಮಾನ್ಯೇವ ಸಯೋತ ಏಕೈಕಮುಪಾಸ್ತೆ ನ ಸ ವೇದ ಅಕೃತ್ಸ್ನೋಹಿ ಅತಃ ಏಕೈಕೇನ ಭವತಿ ಆತ್ಮ್ಯತ್ಯವೋಪಾಸೀತ ತತ್ರ ಹೇತೇ ಸರ್ವ ಏಕಂ ಭವಂತಿ ಅದೇತತ್ ಪದನೀಯಮ ಸ್ಯಾತ್ ಸರ್ವಸ್ಯ ಇದಯಮಾತ್ಮ ಅನೇನ ಹೇತತ್ ಸರ್ವಂ ವೇದ ಯಥಾ ಹವೇ ಪದೇನ ಅನುವಿಂದೇತ ಏವಂ ಕೀರ್ತಿ ಕೀರ್ತಿಗೆ ಶ್ಲೋಕಂ ವಿಂದತೆ ಏವಂ ವೇದ ಅವ್ಯಾಕೃತಂ ನಾಮರೂಪಾಭ್ಯಾಂ ಅಸೌ ನಾಮ ಅಯಂ ಇದಂ ಅಯಂ ಇದಂ ಇದು ಅಯಂ ಇದಂ
ಇದು ಇಂಥದ್ದು ಅಂತ. ಅಯಂ ಇದಂ, ಅಯಂ ಇದಂ ರೂಪ, ಅದು ಉಳಿಸಿಬಿಟ್ಟಿದ್ದಾನೆ. ಅಯಂ ಇದಂ ರೂಪ, ತತ್ ಇದಂ ಅಪಿ ಏತರಿಹಿ ಅಸೌ ನಾಮ ಅಯಂ ಇದಂ ರೂಪಂ ರೂಪ ಇತಿ ಸಹ ಏಷಃ ಇಹ ನರಿಷ್ಟಃ ಆ ನಕಾರಕೇಭ್ಯಃ ಯಥಾ ಶುರಃ ಶುರಧಾನೇ ಅವಧಿತಃ ಸ ವಿಶ್ವಂಬರಃ ಅತಃ ಏಕೈಕಂ ವೇದ ಅತಃ ಆತ್ಮಾ ಆತ್ಮಾ ಇತಿ ಏವ ತತ್ರ ಹಿ ಏತೇ ಸರ್ವಂ ಏಕಂ ಭವಂತಿ ತತ್ ಹ ಇದಂ, ತತ್ ಇದಂ ಆ ಈ ಜಗತ್ತು ಅಗ್ರೆ ಅವ್ಯಾಕೃತ ಆಸೀತ್, ಅಗ್ರೆ ಅಧ್ಯಾಮಕಬೇಕು ಸೃಷ್ಟಿಗೆ ಮುಂಚೆ ಇದು ಅವ್ಯಾಕೃತವಾಗಿತ್ತು. ಇದಂ ತರಿಹಿನ ತಸ್ಮಿನ್ ಕಾಲೆ, ಕಸ್ಮಿನ್ ಕಾಲೆ ಸೃಷ್ಟೇ ಪ್ರಾಕ್, ಸರಿ ಆ ಕಾಲದಲ್ಲಿ ಸೃಷ್ಟಿಗೆ ಮುಂಚೆ ತೋರ್ಕೊಳ್ತಾ ಇದೆಯಲ್ಲ ಸೃಷ್ಟಿ, ತೋರ್ಕೊಳ್ಳೋದೇ ಸೃಷ್ಟಿ, ತೋರ್ಕೊಳ್ಳದೇ ಇರೋದೇ ಪ್ರಳಯ, ಅದೇ ಅವ್ಯಾಕೃತ. ತೋರ್ಕೊಳ್ಳೋಕೆ ಮುಂಚೆ ವಿಭಕ್ತವಾಗಿ ವಿಂಗಡವಾಗಿ ನಾಮರೂಪವಾಗಿ ತಿಳ್ಕೊಳ್ಳೋಕೆ ಮುಂಚೆ ಈ ಜಗತ್ತು ಅವ್ಯಾಕೃತವಾಗಿತ್ತು ಅಂತ. ಅವ್ಯಾಕೃತವಾಗಿತ್ತು ಅಂತಂದ್ರೆ ಈಗ ವ್ಯಾಕೃತವಾಗಿದೆ, ತಿಳ್ಕೊಳ್ತಾ ಇದೆ ಇಟ್ಕೊಂಡು ಇಲ್ಲಿಂದ ಅನುಮಾನ ಮಾಡಿದ್ದು. ನಿಜವಾಗಿ ಹೇಳೋದಾದ್ರೆ ಈಗಲೂ ಆತ್ಮನೇ ಬೀಜವಾಗಿದ್ದವು, ಆತ್ಮನೇ ಆತ್ಮನೇ ವ್ಯಾಕೃತ ವ್ಯಾಕೃತ ತೋರ್ತಾ ಇರೋದು. ಆದರೆ ಸದ್ಯಕ್ಕೆ ಆತ್ಮನಿಗೆ ವ್ಯಾಕೃತ ವ್ಯಾಕೃತ ಸಂಬಂಧವಿಲ್ಲ ಅಂತ ತೋರ್ಸೋಕ್ಕೋಸ್ಕರವಾಗಿ ಈ ದೃಷ್ಟಿಯಲ್ಲಿ ಏನು ತೋರಿಕೆ ಇದೆ, ಬಿಡಿಬಿಡಿಯಾಗಿ ವಿಭಕ್ತವಾಗಿದೆ, ಇದು ಅವಿದ್ಯಾಕಲ್ಪಿತವಾದ ತೋರಿಕೆ. ಇದು ಈ ತೋರಿಕೆ ಮುಂಚೆ ಇದು ಬೀಜ ರೂಪವಾಗಿತ್ತು, ಅವ್ಯಕ್ತವಾಗಿತ್ತು, ಅವ್ಯಾಕೃತವಾಗಿತ್ತು. ಆ ತತ್ವದ ಅವ್ಯಾಕೃತವು ನಾಮರೂಪಾಭ್ಯಾಮ ಪ್ರಕಾರ ಸಿದ್ಧ, ನಾಮರೂಪ ಪ್ರಕಾರವಾಗಿ ಅದು ಬಿಡಿಬಿಡಿ ಆಯಿತು. ಬಿಡಿಬಿಡಿ ಆಗುವಾಗ ಒಂದು ಹೆಸರು ಒಂದು ಆಕಾರ, ಹೆಸರು ಆಕಾರ, ನಾಮರೂಪಗಳಿಂದ ಬಿಡಿಬಿಡಿ ಆಯಿತು ಅಂದ್ರೆ ನಾಮರೂಪಗಳೆಂಬ ಸಾಧನೆಯಿಂದ ಅಲ್ಲ, ನಾಮರೂಪಗಳೆಂಬ ಪ್ರಕಾರವಾಗಿ. ನಾಮ ರೂಪ ಅನ್ನುವ ಏನೇನಿದೆ ಇವತ್ತು ಕೂಡ ಏನ್ ಹುಟ್ಟದ ಹೇಳ್ತಾರೆ, ಏನು ಮುಂದೆ ಹೇಳ್ತಾರೆ, ಅಸೌ ನಾಮ ಅಯಂ ಅಯಮಿದಂ ರೂಪ, ಇದರಿಂದ ಅಸೌ ದೇವದತ್ತ ಯಜ್ಞದತ್ತ ಅಂತ ಹೆಸರು. ಇದಂ ರೂಪ ಅಂದ್ರೆ ರೂಪ ಶಬ್ದದಲ್ಲಿ ಕಲ್ಲರು ಆಗತ್ತೆ, ಆಕಾರವೂ ಆಗತ್ತೆ. ರೂಪ ಅಂದ್ರೆ ರೂಪ್ಯತೆ ನಿರೂಪ್ಯತೆ ಅನೇನ ರೂಪಂ, ಇದರಿಂದ ಇದು ಗುರುತಿಸಲ್ಪಡುತ್ತೆ. ಹೆಸರು ಆಕಾರದಿಂದಲೂ ನಾವು ಗುರುತಿಸ್ತೀವಿ, ಆ ಬಣ್ಣದಿಂದ ಗುರುತಿಸ್ತೀವಿ. ನಾಮ ಅನ್ನೋದಲ್ಲ ವಾಕು, ರೂಪ ಅನ್ನೋದಲ್ಲ ಪ್ರತ್ಯಯ. ಪ್ರತಿ ರೂಪವಾಗಿಯೂ ಶಬ್ದ ರೂಪವಾಗಿಯೂ ಇದು ಇವತ್ತು ತೋರ್ಸು, ಮುಂಚೆ ಪ್ರತ್ಯಯ ಆಮೇಲೆ ಶಬ್ದ ಆಮೇಲೆ ಹೊರಗಡೆ ವಸ್ತು ತೋರ್ಸವು. ಗಡಿಗೆ ಮಾಡ್ತೀನಿ ಕುಂಬಾರ ಅನ್ಕೊಳ್ತಾರೆ, ಪ್ರತ್ಯಯ ಬರುತ್ತೆ, ಆಮೇಲೆ ಗಡಿಗೆ ಶಬ್ದ ಬರುತ್ತೆ, ಆಮೇಲೆ ಹೊರಗಡೆ ತೋರಿಸ್ತಾರೆ ಇದು ಗಡಿಗೆ ಅಂತ. ಹಾಗೆ ನಾಮರೂಪಗಳ ಪ್ರಕಾರವಾಗಿಯೇ ಇದು ವ್ಯಾಕೃತವಾಯಿತು, ಬಿಡಿಬಿಡಿ ಆಯಿತು. ಬಿಡಿಬಿಡಿ ಆದಾಗ ಒಂದು ಹೆಸರು ಒಂದು ರೂಪ, ಒಂದು ಆಕಾರ ಒಂದು ಹೆಸರು, ಈ ರೀತಿಯಾಗಿ ಆಯಿತು. ಅಥತ್ತು ಆ ಜಗತ್ತು ಇದಂ ಈ ಜಗತ್ತು ಏತರಿಹಿ ಅಂದರೆ ಏತಸ್ಮಿನ್ನಪಿ ಕಾಲೇ, ಇವತ್ತಿಗೂ ಟಿಲ್ ಟುಡೇ ಇವತ್ತಿಗೂ ಕೂಡ ಈ ಜಗತ್ತು ಇವತ್ತಿನ ಏನು ಪ್ರತಿನಿತ್ಯ ಏನು ಹುಟ್ಟತ್ತೆ ಮಾರ್ಪಾಡಾಗತ್ತೆ ಮ್ಯಾನುಫ್ಯಾಕ್ಚರ್ ಆಗತ್ತೆ ಅಂತ ಮಂತೀವಲ್ಲ, ಎಲ್ಲ ಮ್ಯಾನುಫ್ಯಾಕ್ಚರ್ ಆಗೋದು ಒಂದು ಹೆಸರು ಒಂದು ಆಕಾರ. ಹೆಸರು ಮೊಬೈಲ್ ಅಂತೇಳಿ ಒಂದು ಹೆಸರು, ಅದಕ್ಕೊಂದು ಆಕಾರ,
ಹಾಗೆ. ಲ್ಯಾಪ್ಟಾಪ್ ಅಂತ ಒಂದು ಹೆಸರು, ಅದಕ್ಕೊಂದು ಆಕಾರ. ಮಾನಿಟರ್ ಅಂತ ಒಂದು ಹೆಸರು, ಅದಕ್ಕೊಂದು ಆಕಾರ. ಎಲ್ಲವೂ ರೈಲು ಅಂತ ಹೆಸರು, ಅದಕ್ಕೊಂದು ಆಕಾರ. ಹೆಸರು ಆಕಾರ ರೂಪವಾಗಿಯೇ ಪ್ರತಿಯೊಂದು ಸೃಷ್ಟಿ ಆಗೋದು. ಹೆಸರು ಆಕಾರವನ್ನೇ ನಾವು ವಸ್ತು ತಂತಿದ್ದೀವಿ. ಹೆಸರು ಆಕಾರ ಬಿಟ್ಟು ವಸ್ತು ಇಲ್ಲ. ನಾಮರೂಪ ಪ್ರಕಾರವಾಗಿಯೇ ಇವತ್ತಿಗೂ ಬಿಡಿಬಿಡಿ ಆಗ್ತಾ ಇದೆ. ಇಂಥ ಹೆಸರವನು ಇಂಥ ರೂಪದ್ದು ಅಂತ ಹೀಗಿರ್ತಕ್ಕಂತಹ ಈ ಪ್ರಪಂಚದೊಳಗೆ ಏಷಃ ಅಂದ ಈತನು. ಈತನು ಅಂದ್ರೆ ಏತ ಶಬ್ದದಿಂದ ಅತ್ಯಂತ ಸನ್ನಿಹಿತ ತಮನಾದ ಪ್ರತ್ಯಗಾತ್ಮರಾದ ಚೈತನ್ಯ ಸ್ವರೂಪನಾದ ತಮ್ಮ ನಮ್ಮ ರೂಪವನ್ನು ಹೇಳ್ತಾ ಇದೆ. ನಮ್ಮ ನಿಜ ಸ್ವರೂಪವನ್ನ ಏಷಃ ಅಂತ ಇವನು ಇಲ್ಲಿ ಹೊಕ್ಕಿದಾನೆ. ಪ್ರವಿಷ್ಟ ಅಂತ ಹೊಕ್ಕಿದಾನೆ ಅಂತ ಹೊಕ್ಕಿದಾನೆ ಅಂದ್ರೇನು ಅಲ್ಲಿ ಎಲ್ಲ ಕಡೆ ಅವನು ಹೊಕ್ಕಿರೋದು ತೋರ್ತಾನೆ. ಎರಡು ರೀತಿಯಲ್ಲಿ, ಒಂದು ಇವಳು ಎಲ್ಲದ ಇರುವಿಕೆಯು ಅವರದೇ ಇರುವಿಕೆ, ಅದನ್ನ ಅವನು ಹೊಕ್ಕಿದಾನೆ ಅಂತ. ಇನ್ನೊಂದು ಅವನೇ ಇದೆಲ್ಲವೂ ಇದೆ ಇದೆ ಅಂತ ಗುರುತಿಸ್ತಾ ಇರೋದು, ಹೊರಗಿನಿಂದಲೂ ಗುರುತಿಸ್ತಾ ಇದ್ದಾನಲ್ಲ ಅದನ್ನ ಹೊಕ್ಕಿದಾನೆ. ಇನ್ನೊಂದು ಅವನು ಇಲ್ಲೇ ನಾವು ಗುರುತಿಸ್ಕೋಬೇಕು, ವ್ಯಾಕೃತ ಜಗತ್ತಲ್ಲೇ ಅವನನ್ನು ಕಂಡ್ಕೋಬೇಕೆ ಹೊರತು ನಾ ಜಗತ್ತಲ್ಲಿ ಬಿಟ್ಟು ಎಲ್ಲೂ ಹೋಗಿ ತಿಳ್ಕೊತೀನಿ ತಿಳ್ಕೊಕ್ಕಾಗಲ್ಲ. ಪರಮಾತ್ಮನ ತಿಳ್ಕೊಬೇಕಾದ್ರೆ ಎಲ್ಲಿ ತಿಳ್ಕೊಬೇಕೋ, ವ್ಯಾಕೃತ ಜಗತ್ತಿನೊಳಗೆ ದೇಹೇಂದ್ರ ಮನೋಬುದ್ಧಿ ಕೂಡ್ಕೊಂಡವನಾಗಿಯೇ ದೇಹೇಂದ್ರ ಮನೋಬುದ್ಧಿ ಸಂಬಂಧವಿದೆ ಇರುವ ಆತ್ಮ ಗುರುತಿಸ್ಕೋಬೇಕು. ಗುರುತಿಸ್ಕೋ ಜಾಗ ಇಲ್ಲ, ನಾ ಯಾಕೆ ತಪ್ಪಿಸಿಕೊಂಡಿರೋದು ಇಲ್ಲ. ಎಲ್ಲಿ ತಪ್ಪಿಸಿಕೊಂಡಿದೀವೋ ಅಲ್ಲೇ ತನ್ನ ಸೇರ್ತಿಳ್ಕೊಬೇಕೋ. ಹಾಗಾದ್ರಿಂದ ಇಲ್ಲೇ ತಪ್ಪಿಸಿಕೊಂಡಿದೀವ ಆದ್ರಿಂದ ಗುರುತಿಸ್ಕೊಳ್ಳೋ ಜಾಗ ಇದೆ. ಆದ್ರಿಂದ ಅದಕ್ಕಾಗಿ ಸೃಷ್ಟಿಯನ್ನು ಅನುವಾದ ಮಾಡ್ತಾ ಇದೆ. ನಾನು ತಪ್ಪಿದಿಕೆಯಿಂದ ಕಾಣ್ತಾ ಇರೋ ಜಗತ್ತನ್ನ ಈ ರೀತಿ ನಾಮರೂಪ ಪ್ರಕಾರ ಸೃಷ್ಟಿ ಮಾಡ್ದ ಅಂತ ಒಂದು ಸೃಷ್ಟಿ ಪ್ರಕ್ರಿಯೆಯಂತೆ ತಗೊಂಡು ಆತ್ಮ ತಿಳಿಸ್ಕೊಳಕ್ ಇದನ್ನ ಉಪಯೋಗ ಮಾಡ್ಕೊಳ್ತಾ ಇದೆ. ಅಯಂ ಇದಂ ರೂಪ, ಇಂಥ ರೂಪದ ಅಂತ ಅಂದ್ಕೊಂಡು ಏಷಃ ಆ ಈತನು ಅಂದ್ರೆ ಸೃಷ್ಟಿಕರ್ತವಾದ ಆತ್ಮನು ಈತನು ಇಲ್ಲಿ ಇಹ ಅಂದ್ರೆ ಇಲ್ಲಿ ಸಪ್ತಮರ್ಥ ಇಹ ಈ ಜಾಗದಲ್ಲಿ ಪ್ರವೇಶ ಮಾಡಿದ್ದಾನೆ. ಇಲ್ಲಿ ಇಲ್ಲಿಂದ ಮೊದಲು ನಾಮರೂಪಗಳಲ್ಲಿ ಮತ್ತು ನಮ್ಗೆ ಗುರುತಿಸ್ಬೇಕಾದ್ರೆ ದೇಹದಾನ, ಈ ದೇಹದಲ್ಲಿ ಪ್ರವೇಶ ಮಾಡಿದಾನೆ. ಎಲ್ಲಿಂದ ಎಲ್ಲಿದ್ದಾರೆ ಪ್ರವೇಶ ಮಾಡಿ ಆ ನಖಾಗ್ರೇಭ್ಯ ನಖ ಪರ್ಯಂತಂ ನಖಶಿಖ ಪರ್ಯಂತಂ ಕಾಲಿನ ಉಗುರಿನಿಂದ ತಲೆಯವರೆಗೂ ಪ್ರವೇಶ ಮಾಡಿದ್ದಾರೆ. ಸಂತಾಪೈತಿ ಸ್ವಂದೇಹಂ ಆಪಾದತಲಮಸ್ತಗ, ಪಾದತದಿಂದ ತಲೆಯವರೆಗೂ ಎಲ್ಲ ಗುರುತಿಸ್ತಾ ಇದೆ, ಗೊತ್ತಾಗ್ತಾ ಇದೆ. ಎಲ್ಲಿ ಹಿರಿಯ ಕಚ್ಚಿದ್ರು ಮುಳ್ಸುಚ್ಚಿದ್ರು ಆ ಜಾಗ ಗುರುತಿಸ್ತಾನೆ. ಅವನು ತುಂಬಿಕೊಂಡಿರೋದ್ರಿಂದ ಅವನಿಗೆ ಎಲ್ಲಾಗೂ ಗೊತ್ತಾಗುತ್ತೆ. ಪೂರ್ತಿ ತುಂಬ್ಕೊಂಡ್ಬಿಟ್ಟಿದ್ದಾನೆ. ಇದನ್ನ ಹೇಗೆ ಕಾದ ಕಬ್ಬಿಣದೊಳಗೆ ಬೆಂಕಿ ಹೇಗೆ ಎಲ್ಲಾಕೂ ತುಂಬಿಕೊಂಡಿರ್ತೋ ಹಾಗೆ ಈ ದೇಹದೊಳಗೆಲ್ಲ ತುಂಬಿಕೊಂಡಿದ್ದಾನೆ. ಇದಕ್ಕೆ ಭಾಷಿಕ ಶ್ರುತಿ ಒಂದು ಉದಾಹರಣೆ ಕೊಡ್ತಾ ಇದೆ. ಕ್ಷುರ ಅಂದ್ರೆ ತೋರ್ದ ಕತ್ತಿ, ಚೌರಿಕ ಬಾರ್ಬರ್ ಕತ್ತಿಟ್ಕೊಂಡಿರ್ತದೆ. ಹಿಂದಿನ ಕಾಲದಲ್ಲಿ ಕತ್ತಿನ ಮಾಡ್ತಾರೆ, ಇವತ್ತಲ್ಲಿ ಬ್ಲೇಡು ಲೇಸರ್ ಮಾಡ್ತಾರೆ. ಆ ಕತ್ತಿನ ಮಾಡ್ತಿದ್ವಿ, ಅದಕ್ಕೊಂದು ಹಡಪ ಒಂದು ಪೆಟಿಗೆ, ಅದಕ್ಕೊಂದು ಕತ್ತಿ ಹಿಡಿದಕ್ಕೊಂದು ಚೀಲ. ಆ ಕ್ಷುರಧಾನದಲ್ಲಿ ಅಂದ್ರೆ ಹಡಪದಲ್ಲಿ ಅದಕ್ಕೆ ಆ ಪೆಟ್ಟಿಗೆ ಒಳಗೆ ಆ ಕತ್ತಿ ಹೇಗೆ ಒಳಗೆ ಇದೆಯೋ ಹಾಗೆ ಇಲ್ಲಿ ಈ ದೃಷ್ಟಾಂತದಲ್ಲಿ ವಿಲಕ್ಷಣತ್ವ ಅಷ್ಟೇ ಹೊರತು ಅನ್ಯತ್ವ ವಿವಕ್ಷ ಅಲ್ಲ. ಅದು ಅದು ಬೇರೆ ಅನ್ನೋದಲ್ಲ, ಆ ಹಡಪಕ್ಕಿಂತ ಆ ಕತ್ತಿ ಬೇರೆ ಅನ್ನೋ ಹಾಗೆ ಇಲ್ಲಿದ್ದು ಇದಕ್ಕಿಂತ ಅವನು ವಿಲಕ್ಷಣ ಆಗಿದ್ದಾನೆ ಅಂತ. ಆದರೆ ಅವನು ಪರಿಚ್ಛಿನ್ನ ಹಾಗೆ ಕತ್ತಿ ಪರಿಚ್ಛಿನ್ನವಾಗಿದೆಯೋ ಹಡಪ ಅದಕ್ಕಿಂತ ಬೇರೆ ಆಗಿದೆಯೋ ಹಾಗೆ ಜಗತ್ತು ದೇಹ ಅವನಿಗಿಂತ ಬೇರೆ ಅವನು ಪರಿಚ್ಛಿನ್ನ ಅನ್ನೋ ವಿವಕ್ಷ ಅಲ್ಲ. ಇಲ್ಲಿ ಈ ಪ್ರವೇಶ ಮಾಡಿದ್ದಾನೆ ಆ ಕತ್ತಿಯಂತೆ ಇದ್ದಾನೆ ಅಂತಂದ್ರೆ ಕತ್ತಿ ಹೇಗೆ ಹಡಪಕ್ಕೆ ಸೇರಿದೆ ಅಥವಾ ಆ ಪೆಟ್ಟಿಗೆಗೆ ಸೇರಿದೆ ಸ್ವತಂತ್ರವಾಗಿಯೋ, ಅದೇ ರೀತಿ ಇಲ್ಲಿ ಹೊಕ್ಕಿದ್ರು ಇದಕ್ಕೆ ಸೇರ್ಕೊಂಡಿಲ್ಲ, ಅವನು ಅಂಟ್ಕೊಂಡಿಲ್ಲ ತಗೊಳ್ಕೊಂಡಿಲ್ಲ. ಆದರೆ ಅವನು ಕತ್ತಿಯಂತೆ ಒಂದು ಲಿಮಿಟ್ ಆದ ಜಾಗದಲ್ಲಿ ಪರಿಚ್ಛಿನ್ನಾಗಿ ಸಾವಯವಾಗಿ ಆ ರೀತಿ ಇದ್ದಾನೆ ಅಂತ ಅರ್ಥ ಅಲ್ಲ. ಅದು ಅವನಿಗಿಂತ ಬೇರೆ ಆಗಿದ್ದಲ್ಲ ಇದೆ ಅಂತೂ ಅರ್ಥ ಅಲ್ಲ, ಅಲ್ಲ ಅದು ಅರ್ಥ ಬಂದ್ಬಿಡುತ್ತೆ. ಅದನ್ನು ತೆಗೆದಾಗ ಇನ್ನೊಂದು ದೃಷ್ಟಾಂತ ಕೊಡ್ತಾ ಇದೆ. ವಿಶ್ವಂಭರ ವಿಶ್ವಕುಲ ವಿಶ್ವಂಭರ ಕುಲ ಏ ವಿಶ್ವಂಭರ ಕುಲ ಅಂದ್ರೆ ಕಟ್ಟಿಗೆ. ವಿಶ್ವಂಭರ ಅಂದ್ರೆ ಅಗ್ನಿ ಹೆಸರು. ವಿಶ್ವಂ ಭರತಿ ಬಿಭರ್ತಿ ವಿಶ್ವಂಭರ, ಪ್ರಪಂಚವನ್ನೇ ಹೊತ್ಕೊಂಡವನು ಯಾರೋ ಅಗ್ನಿ. ಅಗ್ನಿಗೆ ವಿಶ್ವಂಭರ ವಿಶ್ವಂಭರ ಅಂತ. ವಿಶ್ವಂಭರನ ಕುಲಾಯ ಅಂದೇನು, ಕುಲಾಯ ಅಂದ್ರೆ ಮನೆ ಗೂಡು, ನೆಸ್ಟ್ ನೆಸ್ಟ್ ಅಂತಿರಲ್ಲ ಇಂಗ್ಲೀಷಲ್ಲಿ, ನೆಸ್ಟ್ ಗೂಡು ಯಾವುದು ಕಟ್ಟಿಗೆ. ಕಟ್ಟಿಗೆಲಿ ಎಲ್ಲ ಜಾಗದಲ್ಲೂ ಅಗ್ನಿ ತುಂಬಿಕೊಂಡಿದ್ದಾನೆ ಈ ಮರದ ಇದಲ್ಲಿ. ಯಾಕಂದ್ರೆ ಅಲ್ಲಿ ತೋರ್ಕೊಳಕ್ ನಿಮಿತ್ತ ಬಂದು ತೋಕೊಂಡ್ಬಿಡ್ತಾನೆ. ಇದಕ್ಕೆ ಪೆಟ್ರೋಲ್ ಸಿಮೆಂಟ್ ಹಾಕ್ಬಿಟ್ಟು ಬೆಂಕಿಗಿದ್ದೆ ಅಲ್ಲಿವರೇಷನ್ ಮಾಡ್ತಾನೆ. ಇಲ್ಲ ಅಗ್ನಿ ಇದ್ದಾನೆ, ಕಟ್ಟಿಗೆಲಿ ಅಗ್ನಿ ಹಿಡಿದೇ ಹೋದೆ ಕಟ್ಟಿಗೆ ಹಚ್ಚಿದ್ರೆ ಅಗ್ನಿ ತೋರ್ಕೊಳ್ತಿರ್ಲಿಲ್ಲ. ಹಾಗೆ ಸುಪ್ತವಾಗಿ ಗುಪ್ತವಾಗಿ ಅಗ್ನಿ ಕಟ್ಟಿಗೆಲ್ಲಿದ್ದಾನೋ ಅದೇ ರೀತಿ ಈ ದೇಹದಲ್ಲಿ ಆತ್ಮನು ಅಡಗಿದಾನೆ.
ಇಲ್ಲಿ ತುಂಬಿಕೊಂಡಿದ್ದಾನೆ, ಪೂರ್ತಿ ವ್ಯಾಪಿಸ್ಕೊಂಡಿದ್ದಾನೆ ಅಂತ. ಆದರೆ ತನ್ನಪಶ್ಯಂತಿ ಅಂತ ಇದು ಮುರುಕ ಹೇಳ್ತಾ ಇದೆ. ಏನಪ್ಪ ನಿಮ್ಮ ಆತ್ಮನಾಗಿ ಅಲ್ಲೇ ಇದ್ರು ಕೂಡ ಕಂಡ್ಕೋತಿಲ್ಲ ಕಣೋ ಜನ, ಎಂಥ ಅನ್ಯಾಯ. ಶಿರಸ್ತಾಡ ಮನುಕ್ರೋಶತಿ ವಾಸ ತಲೆ ಚಚ್ಕೋತಾ ಇದೆ. ಆತ್ಮನಾಗಿ ಅದ್ಧಾತಮ ಮನಾದೃತ್ಯ ಹಿತಮಸ್ಕಂ ಸ್ವಯಂ ಸ್ಥಿತಂ ಅಹೋ ಕಷ್ಟಂ ನ ಪಶ್ಯಂತಿ ಕಮ್ಯಾಮ ಶರಣಂ. ಏನ್ ಹೇಳೋಣ, ಸ್ಪಷ್ಟವಾಗಿ ಗೋಚರವಾಗ್ತಾ ಇದ್ದಾನೆ, ಗೊತ್ತಾಗ್ತಾ ಇದ್ದಾನೆ, ತಿಳಿದು ಬರ್ತಾ ಇದ್ದಾನೆ, ಅರಿವ ಅನುಭೂತಿ ಸ್ವರೂಪನಾಗಿದ್ದಾನೆ. ಅನುಭೂತಿ ಸ್ವರೂಪನಾದ ಆತ್ಮನವು ಅನುಭಾವ್ಯನಾಗಿಲ್ಲ, ಅನುಭಾವ್ಯನ ಆಗಬೇಕು, ಅನುಭೂತಿ ಪಡಬೇಕು ಅಂತ ಏನು ಅನ್ಕೊಂಡ್ಬಿಟ್ಟು ಆಯ್ತು ತಗೊಂಡಿದ್ದೆ ಅನ್ಕೊಂಡು ಮೋಸ ಹೋಗ್ತಾ ಗೊತ್ತಾಗ್ತಿಲ್ಲ ಅಂತ ಅನ್ಕೊಂಡು ತಿಳಿಯಕ್ ಆಗ್ತಿಲ್ವಲ್ಲ ಏನ್ ಮಾಡುದು ಅಂತ ಇದ್ದಾರೆ. ಅರಿವು ಏನ್ ತಿಳಿದು ಬರ್ತಾ ಇರೋದು, ಇದು ಉಪಾಧಿ ಅರಿವು, ಸ್ವರೂಪದ ಅರಿವು ತಿಳಿದು ಬರಲ್ಲ. ಸ್ವರೂಪದ ಅರಿವು ತಾನಾಗಿ ತಿಳಿದು ಬರ್ತಾ ಇಲ್ಲ, ತಿಳಿದು ಬರ್ತಾ ಇದೆ ಹೇಳ್ಬೇಕಂತ ಆಬ್ಜೆಕ್ಟಿವ್ ಆಗಿ ತಿಳಿದು ಬರ್ತಾ ಇಲ್ಲ. ತಾನು ಅಂತ ಗೊತ್ತಾಗ್ತಿದ್ಯೋ ಅನ್ನೋ ಗೊತ್ತಾಗ್ತಿದ್ದಾನೆ, ತಾನು ಗೊತ್ತಾಗ್ತಿರೋದು ಹೇಗೆ ಘಟ ಗೊತ್ತಾಗುವ ಹಾಗೆ ತಾನು ಹಾಗೆ ಗೊತ್ತಾಗಲ್ಲ ವಿಷಯವಾಗಿ. ಆದ್ರೆ ನಾನು ನನ್ಗೆ ಗೊತ್ತಾಗ್ತಾ ಇದ್ದೇನೆ ಸ್ಪಷ್ಟ, ನಾನು ನನಗೆ ಸ್ಪಷ್ಟ, ನಾನು ನನ್ನ ತಿಳ್ಕೊಳ್ಳೋ ಪ್ರಮಾಣ ಬೇಡ, ನಾನು ನನ್ನ ತಿಳ್ಕೊ ಬೇರೆ ಸಾಧನೂ ಬೇಡ. ಆದ್ರೆ ನಾನು ನನ್ಗೆ ಗೊತ್ತಾಗ್ತಾ ಇದ್ದೀನಿ ಅನ್ನೋ ಆ ಪದದಲ್ಲಿ ಗೊತ್ತಾಗೋದು ಅನ್ನೋ ತ್ರಿಪುಟಿ ಇಲ್ಲ ಅಲ್ಲಿ. ಗೊತ್ತು ಮಾಡ್ಕೊಳ್ಳೋ ಸಾಧನ, ಗೊತ್ತು ಮಾಡ್ಕೊಳ್ಳೋ ಖರ್ಚು, ಗೊತ್ತು ಮಾಡಿಸ್ಕೊಂಡ ವಿಷಯ ಅಂತ ಆ ರೀತಿ ಗೊತ್ತಾಗ್ತಾ ಇರೋದಲ್ಲ. ಗೊತ್ತಾಗಿರೋ ರೂಪದಿಂದ ಗೊತ್ತಾಗ್ತಾ ಇದ್ದಾನೆ, ಆಲ್ರೆಡಿ ಗೊತ್ತಾಗ ಆಗ್ಬಿಟ್ಟಿದ್ದಾನೆ. ನೀನು ತಿಳ್ಕೋಬೇಕು ಅನ್ನೋ ಮುಂಚೆನೆ ಗೊತ್ತಾಗಿರೋ ಸ್ವಭಾವವನ್ನು ಅಲ್ಲ, ಗೊತ್ತಾಗಿರೋ ಸ್ವಭಾವ ಅದನ್ನ ಇಟ್ಕೊಂಡು ಎಲ್ಲೂ ನೀವು ಗೊತ್ತಾಕೋತಿರೋದು. ಏನೇನು ಗೊತ್ತಾಕೋತಾ ಇದೀರೋ ಅದರ ಬೇಸಿಸ್ ಮೇಲೆ ಗೊತ್ತಾಕೋತೀರ. ಏನೇನು ಸರ್ವಂ ಬಿಜಾನಾತಿ, ಆತ್ಮಾನುಭವದ ಬಂದಲೇ ನೀವು ಪ್ರಮಾಣವನ್ನು ಪ್ರಮೇಯವನ್ನು ಪ್ರಮಾಸವನ್ನು ತಿಳಿತಾ ಇದ್ದೀರಾ. ನಾನು ನಾನು ಹೇಳ್ತಾ ಇಲ್ಲ, ನಾನು ಎಂಬುದಕ್ಕೆ ತಡಿಕೆ ಆಗಿರೋ ಸ್ವರೂಪ ಇದು. ಕೇವಲ ಚಿನ್ಮಾತ್ರ ಅಸನ್ಮಾತ್ರ ಆದ ಇದು ನಿರ್ವಿಶೇಷವಾದ ಪರಮಾರ್ಥ ಸ್ವರೂಪ ಅದನ್ನು ಹೇಳ್ತಿದ್ದಾರೆ. ಅವನ ಮೇಲೆ ಆತ್ಮ ಅಂತ ಕರಿತಾ ಇರೋದು ಈ ನಾನು ಅನ್ನೋ ರೂಪ ಇದೆಯಲ್ಲ. ಈ ನಾನು ಅನ್ನೋ ರೂಪದಲ್ಲಿ ಅದು ಹೇಳಿದ್ರೆ ಮೂರು ಕಲ್ಪ ಮಿಥ್ಯಾಂಶ ಇದೆ, ಪರಿಚ್ಛಿನ್ನತ್ವ, ವಿಕ್ರಿಯಾವತ್ವ, ದೃಶ್ಯತ್ವ ಇದೆ. ಅದೇ ಮೂರು ಆತ್ಮಗಳು ಇದೆ, ಪ್ರಿಯತ್ವ, ಪ್ರತ್ಯಕ್ಷ, ಚೇತನತ್ವ ಇದೆ. ಆ ಪ್ರಿಯತ್ವ, ಪ್ರತ್ಯಕ್ಷ, ಚೇತನತ್ವ ಅಲ್ಲಿಂದ ಬಾರೋ ಮಾಡ್ಕೊಂಡಿದ್ದು. ಆದರೆ ದೃಶ್ಯತ್ವ, ವಿಕ್ರಿಯಾವತ್ವ, ಪರಿಚ್ಛಿನ್ನತ್ವ ಉಪಾಧಿಯಿಂದ ಬಂದದ್ದು, ಮನೋಪಾಧಿಯಿಂದ, ಬುದ್ಧಿಪಾಧಿಯಿಂದ ಅನ್ನೋದು ಬಂದದ್ದು. ಸ್ವತಃ ಅವನು ಪರಿಚ್ಛಿನ್ನನಲ್ಲ, ವಿಕಾರಿ ಅಲ್ಲ, ಮತ್ತೆ ದೃಶ್ಯನೂ ಅಲ್ಲ, ಉಪಾಧಿಯಿಂದ ಬಂದ. ಹೀಗೆ ಅವನು ಇಡೀ ದೇಹವನ್ನೆಲ್ಲ ತುಂಬಿಕೊಂಡು ಆತ್ಮನಾಗಿ ತಾನೇ ಆಗಿ ಇರುವ ಸ್ವಭಾವದ್ದಾದರೂ ಈ ಬಾಹ್ಯ ವಿಷಯಾಕಾರ ಅಪಹೃತ ಚೇತಸಾಮಂತಿದ್ದಾನೆ. ಆ ಚೇತಸ್ಕರಾದವರಿಗೆ ತಾನೇ ಆಗಿರೋ ಸ್ವಲ್ಪ ಗೊತ್ತಾಗ್ತಾ ಇಲ್ಲ, ಆತ್ಮ ಕೊಡ್ತಾ ಇಲ್ಲ, ತಿಳ್ಕೊತಿಲ್ಲ ಅಂತ ಅಂತ ಮರುಕ ತೋರಿಸ್ತಾ ಇದೆ. ಒಂದು ಕಾರುಣ್ಯದಿಂದ ಹೇಳ್ತಾ ಇದೆ. ಏನ್ ಹೇಳೋಣ, ಇಷ್ಟು ಸ್ಪಷ್ಟವಾಗಿ ಅನುಭವದಲ್ಲಿ ತಿಳಿದು ಬರ್ತಾ ಇದ್ದು ಗೊತ್ತಾಗ್ತಿದ್ರು ಗೊತ್ತಾಗಲ್ಲ, ಗೊತ್ತಾಗೋಕ್ಕಾಗಲ್ಲ ಅಂತ ಅಂತ ಇದ್ದಾರೆ. ಮತ್ತು ನೋಡೋಕ್ಕೆ ಹೋಗಲ್ಲ ಇನ್ನೆಷ್ಟೋ ಜನ, ತಿಳ್ಕೊಳಕ್ಕೆ ಪ್ರಯತ್ನ ಪಡೋಲ್ಲ. ಪಡೆದವರು ಗೊತ್ತಾಗಲ್ಲ ಅನ್ನೋದು ಏನಾಗಿದೆ, ತಿಳ್ಕೋಬೇಕು ಅಂತ ಯಾರು ಅಂದ್ಕೊಂಡಿಲ್ವಲ್ಲ ಅಂತ ಮರುಕ ಪಡ್ತಾ ಇದೆ. ತಿಳ್ಕೊಳಕ್ಕೆ ಯಾರು ಹೋಗ್ತಿಲ್ವಲ್ಲ ಅಂತ ಆತ್ಮನ, ಅವ್ನು ತಿಳ್ಕೊಂಬಿಟ್ರೆ ವಿಶ್ವಾತ್ಮನಾಗ್ತಾನೆ, ಜಗದಾತ್ಮನಾಗ್ತಾನೆ, ಸ ಸ್ವರಾಟ್ ಭವತಿ. ಇಂಥ ಅನಂತ ಫಲ ಅದನ್ನ ಯಾರು ಕಂಡ್ಕೊಳ್ಬೇಕು ಅಂತ ಅನ್ಕೊಂಡೇ ಇಲ್ಲ. ಈ ರೀತಿ ಇಲ್ಲೇ ಹೊಕ್ಕಿ ಆತ್ಮನಾಗಿದ್ರು ಕೂಡ ಏನ್ ಹೇಳೋಣ, ಅವ್ರನ್ನ ಯಾರು ಕಂಡ್ಕೊಳಕ್ಕೆ ಪ್ರಯತ್ನ ಪಡ್ತಿಲ್ಲ, ಹೋಗ್ತಾ ಇಲ್ಲ ಅಂತ. ಆದರೆ ಅವನು ಈ ರೀತಿ ಉಪಾಧಿಗಳನ್ನು ಕೂಡ್ಕೊಂಡವನಾದಾಗ ಅಪೂರ್ಣನಾಗ್ಬಿಟ್ಟ. ಅಕೃತ್ಸರ ಅಂದ್ರೆ ಕೃತ್ಸರ ಅಂದ್ರೆ ಪೂರ್ಣ, ಅಪೂರ್ಣ ಅಂದ್ರೆ ಪರಿಚ್ಛಿನ್ನ ಆಗ್ಬಿಟ್ಟ. ಆಯಾ ಉಪಾಧಿಯಲ್ಲಿ ಅಭಿಮಾನ ಪಟ್ಕೊಂಡಾಗ ಅಷ್ಟೇ ಆಗ್ಬಿಟ್ಟ. ಹಾಗೆಂದ್ರೆ ಉಸಿರಾಡ್ತಾ ಇರುವಾಗ ಅವನಿಗೆ ಪ್ರಾಣ ಅಂತ ಬಂತು, ಉಸಿರಾಟ ಕ್ರಿಯೆ ಮಾಡುವಾಗ ನನಗೆ ಹೆಸರು ಪ್ರಾಣ, ನನಗೆ ಹೆಸರು, ನನಗೆ ಕಣ್ಣು ಅಂತ ಹೆಸರು. ಚಷ್ಟೆ ಐತಿ ಚಕ್ಷುಹು, ಶೃಣೋತಿ ಅನೇನಾಯ್ತು ಶ್ರೋತ್ರ, ಶೃಣೋತಿ ನೋಡ್ತಾನೆ ಅಂದ್ರೆ ಕಣ್ಣು ಅಂತ ಹೆಸರು, ಕೇಳ್ತಾನೆ ಅಂದ್ರೆ ಕಿವಿ ಅಂತ ಹೆಸರು, ಯೋಚನೆ ಮಾಡುವಾಗ ಮನಸ್ಸು ಅಂತ ಹೆಸರು. ಆಗಲೇ ಅದರಿಂದಲೇ ಆ ಕ್ರಿಯೆಯಿಂದಲೇ ಆ ಹೆಸರು ಬರೋದು. ಮೂರಕ್ಕೂ ಅವಧಾನ ಕೊಡ್ಬೇಕು. ಪ್ರಾಣನೇವ ಅಂದ್ರೆ ಪ್ರಾಣನ ಕಾಲೇ ಏವ, ಪ್ರಾಣನ ಕಾಲೇ ಪ್ರಾಣ, ಪ್ರಾಣ ಏವ, ಪ್ರಾಣ ಏವ, ಪ್ರಾಣನ ಕಾಲೇ ಏವ ನಾಣ್ಯದ ಅವಧಾನಿಗೆ ನೋಡುವಾಗಲೇ ಕಣ್ಣು ಹೆಸರು, ನೋಡುವಾಗ ಕಣ್ಣೇ ಆಗಿರ್ತೀರ, ನೋಡುವಾಗ ಇನ್ನೊಂದು ಆಗೋಕ್ಕಾಗಲ್ಲ, ಬೇರೆದಿಂದ ಬಿಟ್ ಬೇರೆ ಆದವರ ಆಗದೆ ದೂರ ಆಗಿರ್ತೀರ, ಅದ ಆಗಲೇ ಆಗಿರ್ತೀರ, ಅದೇ ಆಗಿರ್ತೀರ. ಆಗ ಈ ಕರ್ಮನಾಮ ಅನ್ನೋದು ಜಗತ್ನಲ್ಲಿ
ಎಲ್ಲವೂ ಕರ್ಮನಾಮವೇ. ನಾವು ಕರ್ಮನಾಮ ತಗೊಂಡ್ಬಂದಿದೀವಿ. ನಮ್ ಮುಂದಿರೋದೆಲ್ಲ ಮನೆ ಅನ್ನೋದು ಒಂದ್ ಕರ್ಮನಾಮ, ಬಾಗಿಲು ಅನ್ನೋದು ಒಂದ್ ಕರ್ಮನಾಮ. ಅಂದ್ರೆ ಯಾರೋ ಕೆಲಸ ಮಾಡಿ ಮರನ ಬಾಗಿಲು ಅಂತ ಕ್ರಿಯೆ ಮಾಡಿ ನಾಮ ಅನ್ನೋದು ಪ್ರಪಂಚದಲ್ಲಿ ಎಲ್ಲಕ್ಕೂ ಕರ್ಮನಾಮವೇ. ವಸ್ತುನಾಮ ಇಲ್ಲ, ಹೇಳ್ತೀವಿ ಅಷ್ಟೇ ವಸ್ತುನಾಮ ಅಂತ. ಎಲ್ಲ ಕರ್ಮನಾಮ, ಕುರ್ಚಿ ಕರ್ಮನಾಮ, ಮಂಟಪ ಕರ್ಮನಾಮ. ಮಾಡಿದ್ಮೇಲೆ ಬಂದಿರೋ ಹೆಸರು ಅದ್ರ ಕ್ರಿಯೆ ಮಾಡಿದ್ಮೇಲೆ ಮಂಟಪ ಅಂತ ಹೇಳುದು, ಮಾಡಿದ್ಮೇಲೆ ಬಾಗಿಲು ಅಂತ ಹೇಳುದು. ಕರ್ಮದಿಂದ ಬಂದ ನಾಮ ಅಂತ ಬಂದರ್ಥ. ಎಲ್ಲ ಕರ್ಮನಾಮವೇ, ಎರಡು ಅರ್ಥ ಮಾಡ್ಬೋದು. ಅದು ಕರ್ಮನೇ ನಾಮ, ಕರ್ಮ ಕರ್ಮ ಕರ್ಮಕ್ಕಾಗಿರೋದು ನಿಮ್ಮ ಕರ್ಮ ನಿಮಿತ್ತ. ಹೌದು, ಕರ್ಮದಿಂದ ಬಂದದ್ದು ಕರ್ಮಕ್ಕೋಸ್ಕರ ಇರೋದು, ಕರ್ಮವೇ ಅಲ್ಲ. ನಿಮ್ಮ ಪ್ರಾರ್ಥ ಕರ್ಮ ಮಣ್ಣು ತಗೊಂಡ್ಬರ್ತಾನೆ, ಕಲ್ಲು ತಗೊಂಡು ಯಾತಕ್ ಬರುತ್ತೆ ಅಂತ ಕೇಳ್ತಾನ. ಕರ್ಮಕ್ಕಾಗಿ ಕರ್ಮ ನಿಮಿತ್ತವಾಗಿ ಕರ್ಮ ಕರ್ಮವೇ ಆಗಿ ನಾವು ಹಾಗಾದ್ವಲ್ಲ ಆದ್ರೆ ಜಗತ್ತಲ್ಲ ಅದೇ ಎಲ್ಲವೂ ಕರ್ಮನಾಮವೇ ಆಗಿದೆ. ಇದೆಲ್ಲವನ್ನೂ ಜಗತ್ತಲ್ಲಿ ತೋರುವ ರಾಮ ಎಲ್ಲ ವ್ಯಾಕರಣವೆಲ್ಲ ಕರ್ಮನಾಮವೇ ಆಗಿದೆ. ಅದೇ ಯಾರು ಇದ್ರಲ್ಲಿ ಒಂದೊಂದನ್ನೇ ಉಪಾಸನೆ ಮಾಡ್ತಾನೋ ಅವನು ತತ್ವವನ್ನು ಅರಿಯದವನು. ಉಪಾಸನೆ ತಪ್ಪಾಗಿ ತಿಳಿತಾನೋ ಅಂತ ಉಪಾಸನೆ ಭಾವನೆ ಮಾಡೋದು, ಅಭಿಮಾನ ಪಟ್ಕೊಳ್ಳೋದು, ಒಂದೊಂದೇ ಅದನ್ನಾಗ್ತದೆ. ಅದನ್ನು ಇದೆಲ್ಲವನ್ನು ಬಿಡಿಸ್ಕೊಳ್ಳೋಕೋಸ್ಕರ ಆತ್ಮ ತಾನು ಎಂಬುದಾಗಿ ತಿಳ್ಕೊಬೇಕಾಗ್ತದೆ. ನಾನು ತಿಳ್ಕೊಂಡ್ಬಿಟ್ರೆ ಇದ್ರಲ್ಲಿ ಎಲ್ಲ ಅಡ್ಕಾಗುತ್ತೆ. ಕಣ್ಣಲ್ಲಿ ಕಿವಿ ಅಡ್ಕಾಗಲ್ಲ, ನಾನು ಅಂದ್ರೆ ನಾನು ಕಣ್ಣು ಹೋಗು ಕಿವಿ ಹೋಗು ಎಲ್ಲವೂ ಹೌದು, ಯಾವುದಲ್ಲ ಹೌದು. ಅದ್ರ ನಾನು ತಾನು ತಿಳ್ಕೊ, ನಾನು ಪ್ರಮಾಸ ರೂಪ ಅಲ್ಲ. ಪ್ರಮಾಸತ್ವ ಮೀರಿದ್ದಾಗ ಕಿವಿ ರೂಪ, ಇಲ್ಲಿ ಎಲ್ಲವೂ ಒಂದಾಗುತ್ತದೆ. ಇದು ಪದನೀಯ ಅನ್ನ ಗಮನೀಯ. ಎಲ್ಲರೂ ಹೋಗಿ ಸೇರಬೇಕಾದ ಸ್ಥಾನ ಈ ಆತ್ಮಸ್ವರೂಪ. ಎಲ್ಲಕ್ಕೂ ಇದೇ ಆಗಿದೆ. ಈ ಆತ್ಮನೆಂಬುವ ಯಾವ ಜಾನೆ ಇವನೇ, ಎಲ್ಲರೂ ಸೇರಬೇಕಾದ ಜಾಗ, ಇಲ್ಲೇ ಎಲ್ಲವೂ ಒಂದಾಗುತ್ತದೆ. ಹೇಗೆ ಹಸುವಿನ ಹೆಜ್ಜೆ ಗುರುತಿಂದ ಕಳ್ಕೊಂಡು ಹಸುವಿನ ಹೋಗ್ತಾನೋ, ಅದೇ ರೀತಿ ಈ ಚಕ್ರಾದಿ ಇಂದ್ರಿಯಗಳ ಮೂಲಕವಾಗಿ ಆತ್ಮನನ್ನ ಕಂಡುಕೊಳ್ತಾನೆ. ಇದಕ್ಕೆ ನಾನು ತೋ ಎಲ್ಲಿಂದ ಬಂದು, ನಾನು ಕೂತಿದ್ದೀನಿ ಅಂತ ಹೇಳ್ತೀನಿ. ದೇಹಕ್ಕೆ ನಾನು ಬಂತು, ದೇಹಕ್ಕೆ ನಾನು ಎಲ್ಲಿಂದ ಬಂತೋ, ಎಲ್ಲಿಂದ ಬಂತು ಇಂದ್ರಿಯ ತೋಡ್ಕೊಂಡಾದಾಗ. ಹಾಗೆ ಎಲ್ಲೋ ಒಂದು ಇರುವೆ ಸಾಲ ಇದ್ರೆ ಯಾಕೆ ಇರುವೆ ಸಾಲ, ಅಲ್ಲೆಲ್ಲೋ ಜೀರ್ವೆ ಸತ್ತಿರುತ್ತೆ, ಇರುವೆ ಸಾಲ ಓ ಅಲ್ಲಿ ಇರುವೆ ಇದೆ ಅದಕ್ಕೆ. ಹಾಗೆ ಇದಕ್ಕೆ ನಾನು ಅನ್ನೋದು ಇಂದ್ರಿಯದಿಂದ, ಇಂದ್ರಿಯಕ್ಕೆ ನಾನು ಅನ್ನೋದು ಮನಸ್ಸಿಂದ, ಮನಸ್ಸಿಗೆ ನಾನು ಬಂದಿದ್ದು ಪ್ರಾಣ ಇದರಿಂದ. ಆ ಪ್ರಮಾತೃತ್ವವು ನಾನು ಅನ್ನೋದು ಕೇವಲ ರೂಪದಿಂದ ಬಂದದ್ದು ಅಂತ ಹೇಳಿ, ಕೇವಲ ರೂಪವು ನಾನು ನೀವು ಭಾಗವಿಲ್ಲದೇ ಇರುವ ಸ್ವರೂಪ. ಈ ರೀತಿ ಈ ಒಂದು ಹೆಜ್ಜೆ ಗುರುತಿನ ಹಸು ಹುಡುಕುವ ಹಾಗೆ ನಾನು ಎಂಬುದರ ಮೂಲಕವಾಗಿ ಆತ್ಮ ಏಕಾತ್ಮ ಪ್ರತ್ಯಯ ಸಾರ ಆ ರೀತಿ ಹುಡ್ಕೊಂಡವನಾದರೆ ಅವನು ಕೀರ್ತಿ ಅಂದ್ರೆ ಫೇಮಸ್. ಎಲ್ಲಾದ್ರೂ ತಾನೇ ಇದೀನಿ ಅಂತ ಅದೇ ಕೀರ್ತಿ. ಲೋಕಾನ ಎಲ್ಲವನು ಕೂಡಿಸುವನು ಸೇರಿಸುವನು ಅಂತ ಅವನು ಮಾಡುವನು, ಅದನ್ನು ಪಡ್ಕೊಳ್ತಾನೆ. ಯಾರು ಹೀಗೆ ಉಪಾಸನೆ ಮಾಡ್ತಾರ